ಎಲ್ರಿಗೂ ನನ್ನ ನಮಸ್ಕಾರ. ದಯವಿಟ್ಟು ಎಲ್ಲರೂ ತಮ್ಮ ಮೊಬೈಲ್ ನ ಅಥವಾ ಅಲ್ಲಿ ಲ್ಯಾಪ್ಟಾಪ್ ಅನ್ನು ಮ್ಯೂಟ್ ಮಾಡ್ಕೋಬೇಕು. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ಬಿಡಿ, ಯಾಕಂದ್ರೆ ಹಮ್ಮಿಂಗ್ ಬರ್ತದೆ, ಕೇಳಿಸೋಲ್ಲ ಸ್ಪಷ್ಟವಾಗಿ, ಅದು ಸ್ಲೋ ಆಗ್ತದೆ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಇನ್ನ ಕೆಲವರು ಮಾಡಿಲ್ಲ, ಮೇಲೆ ಮೇಲೆ ಹೇಳ್ಸ್ಕೋಬಾರ್ದು. ಒಂದ್ಸಲ ಆಫ್ ಮಾಡೋದು ಮಾಡ್ಬಿಡ್ಬೇಕು, ಅದನ್ನ ಮ್ಯೂಟ್ ಮಾಡ್ಬಿಡ್ಬೇಕು. ಯಾ ಅವರು ಈಗ ಇವತ್ತೊಂದು ವಿಶೇಷ ದಿವಸ ಅಂತ ಹೇಳಿದ್ರು. ಇವತ್ತು ಕಲಾಂ ದೇಹ ಬಿಟ್ಟು 5 ವರ್ಷ ಆಯ್ತು. ನಾನು ಬೆಳಿಗ್ಗೆ ದಿನೇಶ್ ಹತ್ರ ಮಾತಾಡಿದಾಗ ಹೇಳ್ತಾ ಇದ್ದೆ, ನನಗೆ ಮೆಮರಿ ಎಷ್ಟು ಹಸಿಯಾಗಿ ಕೂತ್ಕೊಂಡ್ಬಿಟ್ಟಿದೆ ನನಗೆ ಅಂತಂದ್ರೆ, ಸಾಕಷ್ಟು ಜನ ವಿಜ್ಞಾನದ ಶಿಕ್ಷಕರು ಇರ್ತಾರೆ ಇವತ್ತು ಕೇಳೋದಕ್ಕೆ, ಅವ್ರ ಮುಟ್ಲಿ ಅಂತ ಅನ್ನೋದಕ್ಕೋಸ್ಕರ ಪುನರುಕ್ತಿ ಮಾಡ್ಬೇಕಾಗಿದೆ. ನನಗೆ ಡಾಕ್ಟರ್ ಕಲಾಂ ಅವ್ರ ಪರಿಚಯ ಆದದ್ದು ಅವರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲು, ಬಹಳ ಮೊದಲು. ಅವ್ರು ರಾಷ್ಟ್ರಪತಿ ಆಗ್ತಾರೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ, ನಮಗೂ ಗೊತ್ತಿರ್ಲಿಲ್ಲ. ಮಡ್ರಾಸಿನ ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಎಮಿರಿಟಸ್ ಆಗಿದ್ರು ಅವರು. ನಾನಲ್ಲಿ ಪಾಠ ಮಾಡೋಕ್ ಹೋಗ್ಬೇಕು. ಅಲ್ಲಿ ಡಾಕ್ಟರ್ ಬಾಲ್ ಗುರುಸ್ವಾಮಿ ಅಂತ ಹೇಳಿ ವಂಡರ್ಫುಲ್ ಮ್ಯಾನ್, ಅವರು ವೈಸ್ ಚಾನ್ಸಲರ್ ಆಗಿದ್ದರು ಅಣ್ಣಾ ಯೂನಿವರ್ಸಿಟಿಗೆ, ನನ್ನ ಸ್ನೇಹಿತರು ಅವರು. ಅಲ್ಲಿ ಹೋದಾಗ ಕ್ಲಾಸ್ ಮುಗಿದ್ಮೇಲೆ ಬಾಲ್ ಗುರುಸ್ವಾಮಿ ರೂಮಲ್ಲಿ ಊಟ ಮಾಡಬೇಕು. ಊಟ ಮಾಡಿ ಶಾಲ್ ವಿ ಗೋ ಟು ಡಾಕ್ಟರ್ ಕಲಾಂ ಅನ್ನೋರು, ಹೋಗೋಣ ಬನ್ನಿ ಅಂತ. ಇಬ್ಬರು ಹೋಗಿ ಅವ್ರ ರೂಮಲ್ಲಿ ಹೋಗ್ತಿದ್ವಿ. ಇನ್ನು ಕಣ್ಣಿಗೆ ಕಟ್ಟಿದಂಗಿದೆ, ಅದು ನಿನ್ನೆ ಮೊನ್ನೆ ಆದಂಗೆ ಅನ್ಸುತ್ತೆ. ಇದಾದದ್ದು 2001ನಲ್ಲಿ, 2001 ಇಸ್ವಿಯಲ್ಲಿ. ಅಲ್ಲಿಗೆ ಹೋದಾಗ ಅವರು ಒಂದು ಚೇಂಬರ್ ಇತ್ತು ಅವ್ರದ್ದು, ಕೂತಿರೋರು. ಹೋದ ತಕ್ಷಣ ಯು ಹ್ಯಾಡ್ ಯುವರ್ ಲಂಚ್ ಅನ್ನೋರು. ಎಸ್ ಸರ್ ವಿ ಹ್ಯಾಡ್ ಲಂಚ್ ಅನ್ಬೇಕು. ಕಮಾನ್ ಸಿಟ್ ಡೌನ್ ಅಂದ್ಬಿಟ್ಟು, ನಮ್ಮ ಪಕ್ಕದಲ್ಲಿ ಒಂದು ಭರಣಿ ತರ ಇತ್ತು, ಅದ್ರೊಳಗೆ ಈ ಹುರಿದ ಕಳ್ಳೆಕಾಯಿ ಬೀಜ ಇಟ್ಕೊಳ್ಳೋರು, ಶೇಂಗಾ ಬೀಜ ಬಹಳ ಇಷ್ಟ ಅವ್ರಿಗೆ. ಒಂದು ಮುಷ್ಟಿ ಶೇಂಗಾ ಬೀಜ ನನ್ನ ಕೈಯಲ್ಲಿ ಕೊಡ್ಬೇಕು, ತಗೋ ಈಟ್ ಇಟ್, ಗುಡ್ ಫಾರ್ ಹೆಲ್ತ್ ಅನ್ನೋರು. ವೈ ನಾಟ್. ಕೂತ್ ತಿಂತ ಇದ್ವಿ, ಮಾತಾಡ್ತಾ ಅವ್ರು ಏನೋ ಸುದ್ದಿ ಹೇಳೋರು, ತುಂಬಾ ಘಟನೆಗಳನ್ನ ಹೇಳೋರು. ಒಂದ್ಸಲ ನಾನು ಕೇಳಿದ್ರು, ಡು ಯು ಗೋ ಟು ಟೆಂಪಲ್, ದೇವಸ್ಥಾನಕ್ಕೆ ಹೋಗ್ತೀಯ ನೀನು ಅಂತ ಕೇಳಿದ್ರು. ಯಾ ಐ ಗೋ ಸಮ್ ಟೈಮ್ ಅಂದೆ. ವೈ ಅಂದ್ರು. ಐ ಫೀಲ್ ಹ್ಯಾಪಿ ಅಂದೆ. ಹೋದ ತಕ್ಷಣ ಅಲ್ಲಿ ಏನ್ ಕೇಳ್ಕೊತೀಯ, ವಾಟ್ ಯು ಆಸ್ಕ್ ಗಾಡ್, ದೇವ್ರನ್ನ ಏನ್ ಬೇಡ್ಕೋತೀಯ ನೀನು ಅಂದ್ರು. ನಾನೇ ನಾನೇನ್ ಬೇಡ್ಕೊಳ್ಳಲ್ಲ ಸರ್. ಯಾಕೆ ಅಂದ್ರು. ದೇವ್ರೇನ್ ತಹಶೀಲ್ದಾರ, ಅಪ್ಲಿಕೇಶನ್ ಕೊಡ್ಬೇಕು, ಅವನಿಗೆ ಇದನ್ನ ಕೊಡು ಇದನ್ನ ಕೊಡು ಇದನ್ನ ಕೊಡು ಅಂತ ಕೇಳ್ಕೊಬೇಕಾ? ಏನ್ ಕೊಡ್ಬೇಕು ಅಂತ ಗೊತ್ತಿದೆ ಅವನಿಗೆ, ದೇವ್ರಲ್ವಾ ಅವನು, ಗೊತ್ತಿರ್ಬೇಕು ಅವನಿಗೆ. ಏನ್ ಕೊಡಬಾರ್ದು ಅಂತ ಗೊತ್ತಿದೆ, ಯಾವಾಗ ಕೊಡ್ಬೇಕು ಅಂತ ಗೊತ್ತಿದೆ. ನಾವು ಚೌಕಾಸಿ ಮಾಡಕ್ ನಾವ್ ಯಾರು ಅಲ್ಲ, ಬಿಟ್ಬಿಡ್ಬೇಕು ಅವನಿಗೆ ಅಂತ ಹೇಳಿದೆ. ಹೇಳಿದೆ ನಮ್ಮ ಪರಂಪರೆಯಲ್ಲಿ ಒಂದು ಮಾತಿದೆ, ಭಗವಂತನ ಏನೂ ಕೇಳಬಾರ್ದಂತೆ, ಕೇಳಿದ್ರೆ 2 ಕೇಳಬೇಕು ಅಂತ ಒಂದು ಮಾತಿದೆ ನಮ್ಮಲ್ಲಿ ಎಂದೆ. ವಾಟ್ ಇಸ್ ದ್ಯಾಟ್ ಅಂದ್ರು. ಬಿನಾ ದೈನೇನ ಜೀವನಂ ಅನಾಯಾಸ ಮರಣಂ. ಭಗವಂತನ ಕೇಳಿದ್ರೆ 2 ಕೇಳಬೇಕಂತೆ, 3ನೇದು ಕೇಳಬಾರ್ದಂತೆ. ಭಗವಂತ ಯಾರ ಮುಂದೆ ಕೈ ಚಾಚಿ ದೀನಾಗಿ ನಿಲ್ಲು ಹಂಗ್ ಮಾಡ್ಬೇಡಪ್ಪ ಮಾರಾಯ. 2ನೇದು ನಿರಾಳವಾದಂತಹ ಸಾವು ಕೊಡು. ಗುಂಡಪ್ಪನವ್ರು ಹೇಳ್ದಂಗೆ ನಿದ್ದೆ ಒಲು ಸಾವು ಪಡೆ ಮಂಕೋತಿಮ್ಮ ಅನ್ನಂಗೆ, ನಿದ್ಗಣ್ಣಲ್ಲೇ ಹೋಗ್ಬಿಡ್ಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು, ಇವೆರಡು ಕೇಳಬೇಕು ಅಂದೆ. ವೇಟ್ ಎ ಮಿನಿಟ್ ಅಂದ್ರು. ತಮ್ಮ ಡೈರಿ ತೆಗೆದ್ರು. 2 ಥಿಂಗ್ಸ್ ನೌ, 1 ಈಸ್ ಡೋಂಟ್ ಮೇಕ್ ಮಿ ಹೆಲ್ಪ್ಲೆಸ್, ಓಕೆ. ಸೆಕೆಂಡ್ 1 ಈಸ್ ಡೈ ಎ ಪೀಸ್ಫುಲ್ ಡೆತ್, ರೈಟ್ ಅಂದ್ರು. ಹೌದು ಅಂದೆ. ಟಪ್ ಅಂತ ಟೇಬಲ್ ಬಡದ್ಬಿಟ್ಟು, ಯುನೋ ಐ ವಾಂಟ್ ಟು ಡೈ ಟೀಚಿಂಗ್, ಯುನೋ ಐ ವಾಂಟ್ ಟು ಡೈ ಟೀಚಿಂಗ್. ಇದು ಯಾವಾಗ? 2001ನೇ ಇಸ್ವಿಗೆ ಹೇಳಿದ್ರು. ಇದನ್ನ ಬಹಳ ಸಲ ಹೇಳಿದ್ದಾರೆ, ಬೇರೆ ಬೇರೆ ಜನ, ಸಾಕಷ್ಟು ಜನ ಕೇಳಿದ್ದಾರೆ ಐ ವಾಂಟ್ ಟು ಡೈ ಟೀಚಿಂಗ್ ಅಂತ. ನನಗಾದದ್ದು, ನಾನು ಜುಲೈ 27, 2015ರಲ್ಲಿ ನಾನು ರಾಯಚೂರಲ್ಲಿದ್ದೆ. ರಾಯಚೂರಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರೊಫೆಸರ್ಸ್ಗೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ದೆ. ಇಡೀ ದಿವಸ, ಸಾಯಂಕಾಲ 6 ಗಂಟೆ 6 ಕಾಲ ಆಯ್ತು. ನಾನು ವರ್ಕ್ಶಾಪ್ ಆನ್ ಮಾಡಿದಾಗ ನನ್ನ ಮೊಬೈಲ್ ಆಫ್ ಮಾಡಿಟ್ಟಿದ್ದೆ. ಹೋಟೆಲ್ಗೆ ಹೋದೆ, 7 ಗಂಟೆ ಆಗಿತ್ತು. ಅರೆ ನಾ ಫೋನ್ ಆಫ್ ಮಾಡಿದ್ದೇನಲ್ಲ ಅಂತ ಆನ್ ಮಾಡಿದೆ. ಫೋನ್ ಆನ್ ಮಾಡಿದ ತಕ್ಷಣ ಮನೆಯಿಂದ ನೋಡ್ತೀನಿ, 18 ಕಾಲ್ ಬಂದಿದ್ದಾವೆ, ಮಿಸ್ ಕಾಲ್. ಐ ನೋ ಮೈ ವೈಫ್ ಮಿಸ್ಸಸ್ ಮೀ ಬಟ್ ನಾಟ್ ಸೋ ಮಚ್. 18 ಕಾಲ್ ಮಾಡೋ ಹಾಗೆ. ತಕ್ಷಣ ಕೇಳಿದೆ, ಯಾಕೆ ಏನಾಯ್ತು ಇಷ್ಟೊಂದು ಫೋನ್ ಮಾಡಿದೆಯಲ್ಲ ಅಂದೆ. ಆಕೆ ಥರ ಗಾಬರಿ ಆದಂಗಿತ್ತು. ಅಲ್ಲ ನ್ಯೂಸ್ ನೋಡಿದ್ರಾ, ಟಿವಿ ನ್ಯೂಸ್ ನೋಡಿದ್ರಾ ಅಂದ್ಲು. ಏನ್ ಸ್ಪೆಷಲ್ ಟಿವಿ ನ್ಯೂಸ್ ಇದ್ದು ಅಂತ ಕೇಳಿದೆ. ಆಕೆ ಹೇಳಿದ್ದು, ಇಲ್ಲ ಈಗ ತಾನೇ ನ್ಯೂಸ್ ತೋರಿಸ್ತಾ ಇದ್ದಾರೆ, ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ, ಕಲಾಂ ಹೋಗ್ಬಿಟ್ರಂತೆ ಅಂತ. ಅದಕ್ಕಿಂತ 2 ತಿಂಗಳ ಮೊದಲು ಹೋಗಿ ಭೇಟಿ ಆಗಿದ್ದೀನಿ ಡೆಲ್ಲಿಯಲ್ಲಿ ಅವ್ರನ್ನ. ಏನಾಯ್ತಂತೆ ಆಕ್ಸಿಡೆಂಟಾ ಅಂತ ಕೇಳಿದೆ. ಇಲ್ಲ ಅದೇನೋ ಶಿಲಾಂಗಕ್ಕೆ ಹೋದ್ರಂತೆ, ಪಾಠ ಮಾಡೋಕೆ ನಿಂತ್ಕೊಂಡ್ರಂತೆ, ನಿಂತ್ಕೊಂಡು ಅಲ್ಲೇ ಕೊಲ್ಯಾಪ್ಸ್ ಆಗ್ಬಿಟ್ರಂತೆ, ಹೋಗ್ಬಿಟ್ರಂತೆ ಅಂತ ತೋರಿಸ್ತಾ ಇದ್ದಾರೆ, ಫ್ಲಾಶ್ ತೋರಿಸ್ತಾ ಇದ್ದಾರೆ ಈಗಿನ ಅಂತ. ತಕ್ಷಣ ಅನಿಸ್ತು, ಮೈ ಗಾಡ್, he got what he wanted. He got what he wanted. He was an extraordinary human being. I should tell you, I have not seen a more wonderful person than him. I think it is a God's blessing that I had a chance of meeting a person like Dr. Kalam, outstanding human being. Ivattu naan maataadodanna avara smaranege arpisbeku, naan ivattu avaru neneskobeku. Adbhuta manusha, magu tharane konevargu magu tharane badikidanta manusha. Adakke ettu sala helidde naan, it is so easy to remain ignorant but it is impossible to remain innocent anta. Anta innocent agi magu thara iddanta manusha nammalli illa iga. Aadre ಅವರು ಕೊಟ್ಟಂತ ಕಾಣಿಕೆ ನಮ್ಮನ್ನು ಯಾವತ್ತಿಗಾದರೂ ಕಾಪಾಡ್ತವೆ. ಅಷ್ಟನ್ನ ಅವ್ರ ನೆನಪಿಗೆ ಹೇಳಿ ನಾನು ಕೊಟ್ಟಂತ ವಿಷಯದ ಬಗ್ಗೆ ಮಾತಾಡಬೇಕು. ನನಗೆ ಕೊಟ್ಟಂತ ವಿಷಯ ವಿಜ್ಞಾನದ ಉಗಮ ಮತ್ತು ಉದ್ದೇಶ ಅಂತ. ಬಹುಶಃ ಎಲ್ರಿಗೂ ಅದು ಕಾಣಿಸುತ್ತೆ ಅನ್ಕೊಂಡಿದ್ದೀನಿ ನಾನು. PPT ಕಾಣಿಸ್ತಾ ಇದೆಯಾ? ದಯವಿಟ್ಟು ಇದನ್ನ ನೋಡಿ, ವಿಜ್ಞಾನದ ಉಗಮ ಮತ್ತು ಉದ್ದೇಶ ಹೇಗೆ ಅಂತ. ನಾನು ಹಾಕೊಂಡಿದ್ದು ಹೀಗೆ, ವಿಜ್ಞಾನ ಎಷ್ಟು ಹಳೆಯದು ಅಂತಂದ್ರೆ, ಈ ಸ್ಕ್ರೀನ್ ಕಟ್ ಮಾಡಕ್ ಆಗ್ತಾ ಇಲ್ಲ ನನಗೆ. ನನ್ನ ಮೇಲೊಂದು ಪಟ್ಟಿ ಬರ್ತಾ ಇದೆ, ಬ್ಲ್ಯಾಕ್ ಸ್ಟ್ರಿಪ್ ಬರ್ತಾ ಇದೆ ನನಗೆ. ಅದೆಲ್ಲ ಐ ಡೋಂಟ್ ಹೌ ಟು ರಿಮೂವ್ ದಟ್. ಇದಿಲ್ಲ 43 ಪೀಪಲ್ ಆರ್ ವೇಟಿಂಗ್ ಎಂಟ್ರಿಂಗ್ ಇನ್ ಟು ದ ವೇಟಿಂಗ್ ರೂಮ್ ಅಂತೆಲ್ಲ ಬರುತ್ತೆ. ಐ ಡೋಂಟ್ ವಾಂಟ್ ದಟ್ ಸೈನ್ ಟು ಬಿ ದೇರ್ ಬಿಕಾಸ್ ಇಟ್ಸ್ ಕವರಿಂಗ್ ಅ ಮೇಜರ್ ಪಾರ್ಟ್ ಆಫ್ ಮೈ ಸ್ಲೈಡ್. ನಿಮ್ಮಲ್ಲಿ ಯಾರಾದ್ರೂ ಮಾಡ್ಬೋದು ಅದನ್ನ? ಅಲ್ಲ, ಇದೆ, ಇನ್ನೂ ಇದೆ, ಅದೇನೋ ಬರ್ತಾ ಇದೆ. ಲೈವ್ ಅಂತ ಬರ್ತಾಯಿದೆ. 44 ಪೀಪಲ್ ಹ್ಯಾವ್ ಎಂಟರ್ಡ್ ಇನ್ ಟು ವೇಟಿಂಗ್ ರೂಮ್ ಅಂತೆಲ್ಲ ಬರ್ತಾ ಇದೆ. So it is taking away. I'll see whether I can. Okay, no problem. It's okay. ವಿಜ್ಞಾನ ಎಷ್ಟು ಹಳೆಯದು ಅಂತಂದ್ರೆ, ಈ ಮನುಷ್ಯ ಇತಿಹಾಸ ಎಷ್ಟು ಹಳೆಯದೋ ಅಷ್ಟೇ ವಿಜ್ಞಾನನೂ ಹಳೆಯದು. ದಯವಿಟ್ಟು ನನ್ನ ಜೊತೆಗೆ ನೀವು ಈ ಒಂದು ಪ್ರವಾಸದಲ್ಲಿ ನನ್ನ ಜೊತೆಗೆ ಬರಬೇಕು. ವಿಚಾರ ಮಾಡ್ಕೊಂಡು ಹೋಗೋಣ. ಕಲ್ಪನೆ ಮಾಡ್ಕೊಳ್ಳಿ, ಆದಿಮಾನವ ಇದ್ದ, ಕಾಡಲ್ಲಿದ್ದಾನೆ, ಅವನಿಗೆ ಏನೇನು ಅನುಭವ ಆಗಿರ್ಬೇಕು ಅಂತ, ಅವನು ಎಂಥ ದೊಡ್ಡ ವಿಜ್ಞಾನಿ ಆಗಿದ್ದ ಅಂತ ಹೇಳ್ಬೇಕು ನಾನು. ಮನುಷ್ಯ ಬದುಕಿದಾಗ ಆಗೋದನ್ನ ತೆರೆದ ಕಣ್ಣುಗಳಿಂದ ನೋಡಿದಾಗ ಉತ್ಸಾಹದಿಂದ ಗಮನಿಸ್ತಾನೆ. ಅವನಿಗೆ ಭಾರಿ ವಿಚಿತ್ರ ಅನ್ಸ್ಬಿಡುತ್ತೆ. ಒಂದ್ ದಿವ್ಸ ಇದ್ದಾನೆ, ಜೋರಾಗಿ ಮಿಚ್ಚಿ ಬಂತು ಹೊರಗಡೆ, ಏನ್ ಬೆಳಕು ಬಂತು ಅಂತ ಹೊರಗೋಗಿ ನೋಡ್ದ, ಪಟಾರ್ ಅಂತ ಸಿಡ್ಲು ಹೊಡಿತು. ಸಿಡ್ಲು ಹೊಡೆದು ಮರಕ್ಕೆ ಹೊಡಿತಮ್ಮ, ಗುಡಿಸಲು ಹತ್ತ ತನ್ನ ಗುಹೆ ಹತ್ರ ಇದ್ದಂತ ಮರಕ್ಕೆ ಹೊಡಿತು. ಹೊಡೆದು ಭಾಗ ಭಾಗ ಬೆಂಕಿ ಹತ್ಕೊಂಡ್ಬಿಡ್ತು. ಅವನು ಬೆಂಕಿ ಹೊಡೆಯಲ್ಲ ಮೊದಲೇ ಸಲ. ಏನಿದು ಬೆಂಕಿ, ಇದು ಹಿಂಗಾಯ್ತಲ್ಲ ಇದು, ಅದು ತನ್ನ ವೈರಿ ಅಂದ. ಅದನ್ನು ಹೊಡೆಯೋಕ್ ಹೋದ, ಮೈ ಬಿಸಿಯ ಸುಟ್ಟಂಗಾಯ್ತು. ವಾಪಸ್ ಬಂದ, ತನ್ನ ಭಲ್ಲೆಯಿಂದ ಚುಚ್ಚೋಕ್ ಹೋದ, ಆ ಭಲ್ಲೆಗೆ ಬೆಂಕಿ ಹತ್ಕೊಂಡ್ಬಿಡ್ತು. ಆ ಬಲ್ಲೆ ಹಿಡ್ಕೊಂಡು ಓಡ್ ಬಂದ, ಉರಿತಾ ಇತ್ತಲ್ಲ ಬಲ್ಲೆ ಅಂತ ತಗೊಂಡ್ ಬಂದ. ತಗೊಂಡು ಆ ಕಡೆ ಈ ಕಡೆ ತೋರಿಸ್ತಾ ಇರ್ಬೇಕಾದ್ರೆ ಮತ್ತೆ ಅದಕ್ಕೂ ಬೆಂಕಿ ಹತ್ಕೊಂಡ್ಬಿಡ್ತು. ಅವನು ಅನ್ಕೊಂಡು, ಓಹೋಹೋ, ಆ ಬೆಂಕಿನ ತಂದು ಬೇರೆ ಕಡೆ ಹಚ್ಕೋಬಹುದು ನಾನು ಹಾಗಾದ್ರೆ ಅನ್ಕೊಂಡ. ಆ ಬೆಂಕಿಯನ್ನು ಕಂಡು ನೋಡಿದ, ಎಷ್ಟೋ ಜನ, ಎಷ್ಟೋ ಪ್ರಾಣಿಗಳು ಸತ್ತು ಹೋದು ಬೆಂಕಿಯಲ್ಲಿ, ಒದ್ದಾಡದ್ ನೋಡಿದ. ಏನಪ್ಪಾ ಇದು, ಯಾರು ಬಂದ್ರು, ಹೆಂಗ್ ಬೆಂಕಿ ಹತ್ತಿದು, ಏನಾಯ್ತು ಬೆಂಕಿ ಅಂತ ಗೊತ್ತಿಲ್ಲ ಅವನಿಗೆ. ಆಮೇಲೆ ಮಳೆ ಬಂತು, ಅಸಾಧ್ಯ ಜೋರು ಮಳೆ. ಮಳೆ ಬಂದ್ರೆ ಎಲ್ಲಿಂದ ಪ್ರವಾಹಗಳು ಬಂತು, ವಿಪರೀತ ಪ್ರವಾಹಗಳು ಬಂದ್ಬಿಟ್ಟು ಕೊಚ್ಕೊಂಡು ಹೋಗಿ ಶುರುವಾಯ್ತು. ಅವನ ಜೊತೆಗಾರರು ಎಲ್ಲರೂ ಕೊಚ್ಕೊಂಡು ಹೋಗ್ಬಿಟ್ರು. ತನ್ನ ಜೊತೆಗಿದ್ದಂತ ದನಕರುಗಳು, ತನ್ನ ಜೊತೆಗಿದ್ದಂತ ಸ್ನೇಹಿತರು ಕೊಚ್ಕೊಂಡು ಹೋದಾಗ ಗಾಬರಿ ಆಗ್ಬಿಟ್ಟ, ಏನಪ್ಪ ಬಂತಿದ್ದು ಪರಿಸ್ಥಿತಿ ಅಂತ. ಸ್ವಲ್ಪ ದಿವಸ ಮಳೆ ಸುರಿತು ಸುರಿತು ಸುರಿತು, ಮಳೆ ನಿಂತು ಹೋಯ್ತು ಒಂದ್ ದಿವ್ಸ. ಆ ನಂತರ ಮಳೆ ನಿಂತ ಮೇಲೆ ನಿಧಾನಕ್ಕೆ ಸ್ವಲ್ಪ ಚಳಿ ಶುರು ಆಯ್ತು. ಅವನಂದ ಇದೇನಿದು ಗುಹೆ ಬಿಟ್ಟು ಹೊರಗೆ ಬರಂಗಿಲ್ಲಲ್ಲ, ನಾನು ಅಟ್ಟಳೆ ಆಯ್ತಲ್ಲ, ನನಗಿದು ಯಾಕೆ ಬಂತಿದು, ಮೊದಲಿರ್ಲಿಲ್ಲಲ್ಲ. ಆನಂತರ ಚಳಿಗಾಲ ನಿಧಾನ ಕಮ್ಮಿಯಾಗಿ ಬೇಸಿಗೆ ಬಂತು, ವಿಪರೀತ ಶಕೆ ಶುರು ಆಯ್ತು. ಅವನಂತ ವಿಚಿತ್ರ ಅಲ್ವಾ ಇದು, ಅದೇನೋ ಮೇಲಿಂದ ನೀರು ಸುರಿತು, ಆನಂತರ ಚಳಿ ಶುರು ಆಯ್ತು, ಈಗ ಬೇಸಿಗೆ ಬಂತು. ಹೀಗಾದಾಗ ಅವನ್ಗೆ ಆಶ್ಚರ್ಯ ಶುರು ಆಯ್ತು, ಹೆಂಗಾಗ್ತದೆ ಈ ಪರಿಸರ, ಹೆಂಗ್ ಬದಲಾಗುತ್ತಲ್ಲ ಇದು ಅಂತ ಹೇಳಿ ಒದ್ದಾಡಕ್ ಶುರು ಮಾಡಿದ. ಆ ಪರಿಸರ ಕಂಡವನು ಬದಲಾವಣೆಯನ್ನು ಕಂಡ. 1 ವರ್ಷ ಆಯ್ತು, 2 ವರ್ಷ ಆಯ್ತು, 3 ವರ್ಷ. ದಯವಿಟ್ಟು ಗಮನಿಸಬೇಕಾದದ್ದು, ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಸೈಂಟಿಫಿಕ್ ಇನ್ವೆನ್ಷನ್. He found the same thing happening regularly. ಮಳೆ ಬಂದ್ಮೇಲೆ, ಮಳೆ ಕಮ್ಮಿ ಆದ್ಮೇಲೆ ಇಷ್ಟು ದಿವಸ ಮಳೆ ಬರುತ್ತೆ, ಅದಾದ್ಮೇಲೆ ಸ್ವಲ್ಪ ಚಳಿ ಶುರು ಆಗುತ್ತೆ, ಚಳಿ ಮುಗಿದ್ಮೇಲೆ ಬೇಸಿಗೆ ಬರುತ್ತೆ. He started observing the periodicity in those changes. ಇದು ಬಹಳ ಮುಖ್ಯ. ಇದು ಮೊದಲು ತನ್ನ ಪರಿಸರದಲ್ಲಿ ಆಗುವಂತಹ ಬದಲಾವಣೆಯನ್ನು ಕಂಡಂತಹ ಮನುಷ್ಯ ಮುಂದೆ ಋತುಗಳು ಸರಿಯಾದ ಕಾಲಕ್ಕೆ ಬರೋಕ್ ಶುರು ಆಯ್ತು. ಓಹೋ, ಈಗಂತೂ ನಾವು ಹೇಳ್ತೀವಿ June 6 ಕೇರಳದಲ್ಲಿ ಎಟ್ರಾಯ್ತು ಮೋಡ ಅಂತ ಹೇಳ್ತೀವಿ, ಅಷ್ಟರ ಮಟ್ಟಿಗೆ ಪ್ರೆಡಿಕ್ಟ್ ಮಾಡ್ತೀವಿ. ಅವನು ತನ್ನ ಬುದ್ಧಿಯಿಂದ ಹೇಳೋಕ್ ಶುರು ಮಾಡಿದ, ಬಹುಶಃ ಇನ್ ಮಳೆ ಬರೋಕ್ ಶುರು ಆಗುತ್ತೆ, ಇನ್ಮೇಲೆ ಚಳಿ ಶುರು ಆಗುತ್ತೆ, ಇನ್ಮೇಲೆ ಬೇಸಿಗೆ ಶುರು ಆಗುತ್ತೆ. ಅದನ್ನ ಆವರ್ತತೆಯನ್ನು ಕೇಳ್ಕೊಂಡು ಹೋದ. ಆಮೇಲೆ ತನ್ನ ಜೀವನ ಮಾಡ್ಕೊಳಕ್ ಹೋದ, ಇದನ್ನ ಬೆಳ್ಕೋಬೇಕಾದ್ರೆ ಮಳೆ ಬರೋ ಸಮಯಕ್ಕೆ ಬಿತ್ತಬೇಕು ಅಂದ ಕರೆಕ್ಟ್ ಆಗತ್ತೆ ಅಂತ ಹೇಳಿ ಆ ಮಳೆ ಬರೋ ಸಮಯ ನೋಡ್ಕೊಂಡು ಆ ಪರಿಸರಕ್ಕೆ ತಕ್ಕ ಹಾಗೆ ತನ್ನ ಜೀವನ ವಿಧಾನಗಳನ್ನ ಬದಲಾಯಿಸ್ತಾ ಹೋದ. This is the most beautiful part of human endeavor. This is how human being lived at that time. He changed his life according to nature. He did not try to dominate nature. He changed his life according to the requirement of the nature. ಮುಂದೆ ಅವನು ಇನ್ನೂ ಆಶ್ಚರ್ಯ ಶುರು ಆಯ್ತು. ಅವನಿಗೆ ಯಾವುದೋ ಒಂದು ನಿಯಮಕ್ಕೆ ಕಟ್ಟು ಬಿದ್ದ ಹಾಗೆ ಆಕಾಶದಲ್ಲಿ ಸೂರ್ಯ ಬರ್ತಾನೆ, ಚಂದ್ರ ಬರ್ತದೆ, ಚಂದಾಗಿ ಬೆಳಗ್ತವೆ, ಮತ್ತೊಳಗೆ ಹೋಗ್ಬಿಡ್ತವೆ. ಸೂರ್ಯ ಬಂದ ಬೆಳಿಗ್ಗೆ, ಮಧ್ಯಾಹ್ನ ಭಾರಿ ಬಿಸಿಲು, ಸಾಯಂಕಾಲ ಎಲ್ಲೂ ಎಳೆದ್ಬಿಟ್ಟ, ಪೂರ್ತಿ ಕತ್ಲೆ ಆಯ್ತು. ಅರೆ, ಸೂರ್ಯ ಎಲ್ಲಿ ಹೋದ? ಮತ್ ಮರುದಿವ್ಸ ಅದೇ ಜಾಗದಲ್ಲಿ, ಯಾವ ಜಾಗದಲ್ಲಿ ಹುಟ್ಟಿದ್ನೋ ಅದೇ ಜಾಗದಲ್ಲಿ ಬಂದ, ಮತ್ ಅದೇ ರೀತಿ ಮೇಲೆ ಹೋದ ಬಂದ. ಹೀಗೆ ಮೇಲೆ ಮೇಲೆ ಆಗೋಕ್ ಶುರು ಆದಾಗ, ದಿವ್ಸ ನೋಡೋಕ್ ಶುರು ಮಾಡಿದಾಗ ಅವನ್ಗನಿಸ್ತು, ಓಹೋ ಈ ಟೈಮಿಗೆ ಬೆಳಿಗ್ಗೆ ಸೂರ್ಯ ಬರ್ತಾನೆ, ಬೆಳಕಾಗತ್ತೆ, ಈ ಟೈಮಿಗೆ ಸೂರ್ಯ ಮುಳುಗ್ತಾನೆ, ಕತ್ಲೆ ಆಗ್ತದೆ. ಅವನಿಗೆ ಬೆಳಕಂದ್ರೆ ಏನು, ಕತ್ಲೆ ಅಂದ್ರೆ ಏನು ಐಡಿಯಾ ಬರೋಕ್ ಶುರು ಆಯ್ತು. ಮತ್ತೆ ಯಾವಾಗ ಬೆಳಕಾಗತ್ತೆ, ಯಾವಾಗ ಕತ್ಲೆ ಆಗತ್ತೆ ಅಂತ ಕೂಡ ಗೊತ್ತಾಗೋಕ್ ಶುರು ಆಯ್ತು. ಈ ಅಬ್ಸರ್ವೇಷನ್, ಪ್ಲೀಸ್ ರಿಮೆಂಬರ್, ದ ಮೈಟಿಯೆಸ್ಟ್ ವೆಪನ್ ಆಫ್ ಸೈನ್ಸ್ ಈಸ್ ಅಬ್ಸರ್ವೇಷನ್. ಮೈಟಿಯೆಸ್ಟ್ ವೆಪನ್ ಅದು, ಅದಕ್ಕಿಂತ ದೊಡ್ಡ ಅಸ್ತ್ರ ಇಲ್ಲ. ಎಷ್ಟು ಚಂದ ಗಮನಿಸಿದ, ಸೂರ್ಯ ಬಂದ, ಸೂರ್ಯ ಹೋದ, ಚಂದ್ರ ಬಂದ. ಆ ಚಂದ್ರ ಕಾಯಂ ಇಲ್ಲ, 15 ದಿವಸ ಬರ್ತಾನೆ, 15 ದಿವಸ ಮಾಯ ಆಗ್ತಾನೆ. ಅದನ್ನೆಲ್ಲ ಗಮನಿಸಿದ. ಆಕಾಶದಲ್ಲಿ ನೋಡಿದ, ಕೋಟ್ಯಾಂತರ ನಕ್ಷತ್ರಗಳಿದ್ದಾವೆ, ಅವು ಏನು ಅಂತ ಗೊತ್ತಿಲ್ಲ ಅವನಿಗೆ. ಏನ್ ಇಷ್ಟೊಂದು ಚಿಕೆ ಕಾಣುತ್ತಾವಲ್ಲ ಆಕಾಶದಲ್ಲಿ, ಏನಿದು, ಏನೋ ರಾಶಿ ರಾಶಿ ಹರಡ್ದಂಗ್ ಕಾಣುತ್ತೆ. ಮಲ್ಕೊಂಡು ಆಕಾಶ ಕಡೆ ನೋಡ್ತಾ ಇದ್ದ, ದಿನ ನೋಡ್ತಾನೆ, ಆ ನಕ್ಷತ್ರಗಳು ಆ ಕಾಲಕ್ಕೆ ಅಲ್ಲಿಗೆ ಬರ್ತಾ ಇದ್ವು, ಅಲ್ಲಿಗೆ ಬರ್ತಾ ಇದ್ವು. ಮತ್ತೆ ಮುಂದಿನ ತಿಂಗಳು ಸ್ವಲ್ಪ ಬದಲಾಯ್ತು. ಅವನ್ ಗಮನಿಸ್ತಾ ಗಮನಿಸ್ತಾ ಎಷ್ಟರ ಮಟ್ಟಿಗೆ ಹೋದ ಅಂದ್ರೆ, ಅಲ್ಲಿ ಆಕಾರಗಳನ್ನ ಗುರುತು ಮಾಡೋಕ್ ಶುರು ಮಾಡಿದ. ಓಹೋ ಇದು ಬೇಡ್ ರಂಗಿದೆ, ಇದು ಓಹ್ ಇದೊಂದು ಮೊಲ ಇದ್ದಂಗಿದೆ, ಇದೊಂದು ಜಿಂಕೆ ಇದ್ದಂಗಿದೆ ಅಂತ ಹೇಳಿ. ದಯವಿಟ್ಟು ಗಮನಿಸ್ಬೇಕಾದದ್ದು ಇದನ್ನು, ಬಹಳ ಮುಖ್ಯ. ತಾನು ಕಂಡಂತಹ ವಸ್ತುಗಳನ್ನ ಆಕಾಶದಲ್ಲಿ ಇಡೋಕ್ ಹೋದ, ಚಿತ್ರ ಮಾಡಿ. ನಿಮ್ಗೆ ಗೊತ್ತಿರ್ಬೇಕು, ಕಾರ್ಲ್ ಸಗಾನ್ ಅಂತ ಹೇಳಿ ಬಹುದೊಡ್ಡ ಆಸ್ಟ್ರೋಫಿಸಿಸಿಸ್ಟ್ ಆಫ್ ಅಮೆರಿಕ, ಅಥಾರಿಟಿ ಆನ್ ಮಾರ್ಸ್ ಪ್ಲಾನೆಟ್. ಅವನದು ದಯವಿಟ್ಟು ಅವನ ಭಾಷಣಗಳನ್ನ, ಅವನ ವಿಡಿಯೋಗಳನ್ನ ಮಕ್ಕಳಿಗೆ ತೋರಿಸ್ಬೇಕು, ಸೈನ್ಸ್ ಟೀಚರ್ ನೋಡ್ಬೇಕು. ಕಾಸ್ಮಾಸ್ ಅಂತ ಒಂದು ಸೀರೀಸ್ ಮಾಡಿದ, ಆ ಪುಸ್ತಕ ಇದೆ ಕಾಸ್ಮಾಸ್ ಅಂತ, ಕಾರ್ಲ್ ಸಗಾನ್ ಬರ್ದದ್ದು, ದಯವಿಟ್ಟು ಎಲ್ರು ಓದ್ಬೇಕದನ್ನ. ಆತ ಎಷ್ಟ್ ಚಂದ ಹೇಳ್ತಾನೆ ಗೊತ್ತಾ, ಕಾರ್ಲ್ ಸಗಾನ್ ಹೇಳ್ತಾನೆ, ಏನ್ ಬೇಡ ಅಂತ ಯಾಕೆ ಕಾಣಿಸ್ತು, ಮೊಲ ಅಂತ ಯಾಕೆ ಕಾಣಿಸ್ತು, ಜಿಂಕೆ ಅಂತ ಯಾಕೆ ಕಾಣಿಸ್ತು, ಬಿಲ್ಲು ಅಂತ ಕಾಣಿಸ್ತಾ ಆಕಾಶದಲ್ಲಿ ಆಕಾರಗಳು, ಬೇರೆ ಯಾಕೆ ಕಾಣಿಸ್ಲಿಲ್ಲ ಅವ್ರಿಗೆ. ಅವನು ಹೇಳ್ತಾನೆ, ಇವತ್ತಿನ ಮಕ್ಕಳು ಅಥವಾ ಇವತ್ತಿನ ಹುಡುಗರು ಏನಾದ್ರು ಆಕಾಶ ನೋಡಿ ಚಿತ್ರ ಕೊಡಿ ಅಂದ್ರೆ ಬಹುಶಃ ಟೆಲಿವಿಷನ್ನು, ರೆಫ್ರಿಜರೇಟರು, ಕಂಪ್ಯೂಟರು ಕೊಟ್ಟಿರೋರು. ಆದ್ರೆ ಆ ಕಾಲದ ಜನ, ಆ ಕೇವ್ ಮ್ಯಾನ್ ತನಗೆ ಏನು ಕಂಡುಕೊಂಡೋ ತಾನು ಕಂಡಂತಹ ಚಿತ್ರಗಳನ್ನು ಆಕಾಶದಲ್ಲಿ ನೋಡೋಕ್ ಹೋದ. ಏನು ವ್ಯವಸ್ಥೆ ಇದೆಯಲ್ಲ, ಆ ನಕ್ಷತ್ರಗಳು ಹಾಗೆ ಬರ್ತವೆ, ಪ್ರತಿ ತಿಂಗಳು ಬದಲಾದಂಗೆ ಅದೇ ಬರ್ತದೆ, ಮತ್ತೆ ಮರು ವರ್ಷ ಆ ತಿಂಗಳು ಬಂದಾಗ ಅದೇ ನಕ್ಷತ್ರ ಪುಂಜ ಅಲ್ಲಿ ಬರ್ತದೆ. ಇದನ್ನೆಲ್ಲ ಗಮನಿಸಿದ. ಅವನಂತ ಯಾವುದೋ ನಿಯಮಕ್ಕೆ ಸಿಕ್ಕಾಕೊಂಡಿದ್ದ. ಇವು ನೀರಿನ ತೊರೆ, ಎಲ್ಲೋ ಮಳೆ ಆಯಿತು ಸರಸರ ಬರೋಕ್ಕೆ ಶುರು ಆಯಿತು. ಮಳೆ ಆದದ್ದು ಎಲ್ಲೋ ಕಡೆಗೆ, ಇಲ್ಲಿ ನೀರಿನ ತೊರೆ ಬರೋಕ್ಕೆ ಶುರು ಆಯಿತು. ಗಾಳಿ ಬೀಸೋಕ್ಕೆ ಶುರು ಆಯಿತು. ಓ ಆಷಾಢ ಮಾಸ ಬಂತು, ಗಾಳಿ ಬಂತು, ಹೂ ಅರಳೋದು. ಮಲ್ಲಿಗೆ ಹೂ ಈ ಸೀಸನ್ ಅಲ್ಲ ಅನ್ನಲ್ವ ನಾವು? ಈ ಸೀಸನ್ ಅಲ್ಲ ಸರ್, ಸೀಸನ್ ಮುಗೀತು, ಮಲ್ಲಿಗೆ ಸೀಸನ್ ಮುಗೀತು. ಈಗ ಮಾವಿನ ಹಣ್ಣು ನವೆಂಬರ್ದಲ್ಲಿ ಸಿಗುತ್ತಾ ಡಿಸೆಂಬರ್ದಲ್ಲಿ ಸಿಗುತ್ತಾ? ವೇಟ್ ಮಾಡ್ಬೇಕ್ರಿ, ಮಾರ್ಚ್ ಏಪ್ರಿಲ್ ಮೇ ಬರ್ಬೇಕು. ಅಂದ್ರೆ ಅವನ ಗಮನ ಬಂತಂದ್ರೆ ತಿಂದೋ ಹಣ್ಣಾಗ್ಲಿ ಅರಳೋ ಹೂ ಆಗ್ಲಿ ಅವು ಕಾಲಕ್ಕೆ ಬರ್ತಾವೆ, ಸರಿಯಾದ ಕಾಲಕ್ಕೆ ಬರ್ತಾವೆ, ತಮ್ಮ ಕಾಲಕ್ಕೆ ಮುಗಿಸ್ಕೊಂಡು ಹೋಗ್ತಾವೆ. ದೇರ್ ಈಸ್ ಅ ಪೀರಿಯಾಡಿಸಿಟಿ ಇನ್ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಇನ್ ನೇಚರ್. ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್. ಹಿ ಫೌಂಡ್ ಔಟ್ ಪೀರಿಯಾಡಿಸಿಟಿ ಇನ್ ಎವ್ರಿಥಿಂಗ್. ಪ್ರತಿಯೊಂದರಲ್ಲೊಂದು ಆವರ್ತತೆಯನ್ನು ಗಮನಿಸಿದ. ಇದಕ್ಕಿಂತ ಬಹುದೊಡ್ಡ ಆಶ್ಚರ್ಯ ಅವನಿಗೆ ಆದದ್ದು ಮಗು ಹುಟ್ಟೋದು. ತಾನು ಅಂತ ಗೆಳತಿ ಆರಾಮಾಗಿದ್ರು, ಸಂತೋಷವಾಗಿದ್ರು. ಒಂದ್ಸಲ ಆಕೆಗೆ ಹೆರಿಗೆ ಆಗಿ ಮಗು ಹೊಡ್ತು. ದಯವಿಟ್ಟು ನಾ ಇವತ್ತಿನ ದೃಷ್ಟಿಯಿಂದ ವಿಚಾರ ಮಾಡಬೇಡಿ, ಮೊಟ್ಟ ಮೊದಲನೇ ಸಲ ಮನುಷ್ಯ ಲೆಕ್ಕ ಹಾಕೊಳ್ಳಿ. ಮನುಷ್ಯನಿಗೆ ಏನ್ ಗಾಬರಿ ಆಯ್ತಾ, ಸಂತೋಷ ಆಯ್ತಾ, ಆಶ್ಚರ್ಯ ಆಯ್ತಾ, ನಾನು ಕಲ್ಪನೆ ಮಾಡೋಕೆ ಇನ್ನೂ ಆಗಿಲ್ಲ ನನ್ನ ಕಡೆಯಿಂದ. ಇದು ಹೆಂಗ್ ಬಂತಿದ್ದು? ಈ ಮಗು ನನ್ನ ಹಂಗೆ ಇದೆಯಲ್ಲ, ಅದಕ್ಕೂ ಎರಡು ಕೈ ಎರಡು ಕಾಲು ಎರಡು ಕಣ್ಣಿದೆ, ನಮ್ಮಂಗೆ ಇದೆ. ಅದು ಬೆಳೀತಾ ಬೆಳೀತಾ ಇವನಂಗೋ ತಾಯಿ ಹಂಗೋ ಆಯ್ತದು. ಆಶ್ಚರ್ಯ. ಈ ಸೃಷ್ಟಿ ಕ್ರಿಯೆ ಬಗ್ಗೆನೇ ಆಶ್ಚರ್ಯ ಆಗ್ಬಿಡುತ್ತೆ ಅವನಿಗೆ. ಸೃಷ್ಟಿ ಕ್ರಿಯೆ ಆಕಸ್ಮಿಕ ಆಗಿದ್ರು ಕೂಡ ಆಕಸ್ಮಿಕದಲ್ಲಿ ಒಂದು ವ್ಯವಸ್ಥೆಯನ್ನ ಕಂಡುಕೊಳ್ಳೋದು ಮನುಷ್ಯನ ಸ್ವಭಾವ. ಆಕಸ್ಮಿಕದಲ್ಲಿ ವ್ಯವಸ್ಥೆಯನ್ನು ಕಂಡುಕೋಬೇಕು. ಮನುಷ್ಯ ಸತ್ತೋಗ್ಬಿಟ್ಟ. ಎಲ್ಲಿ ಸತ್ತೋದ ಇವನು? ಇದ್ದಲ್ಲ, ಎಲ್ಲಿ ಬರ್ತಾನ? ಇನ್ ಬರೋದಿಲ್ಲ ಅವನು. ಆಶ್ಚರ್ಯ. ನಿನ್ನೆ ಮನೆ ಇದ್ದಂತ ನಮ್ಮ ಜೊತೆಗಿದ್ದವನಿಲ್ಲ, ಈಗ ಸತ್ತೋದ ಅಂದ್ರೆ ಏನ್ ಅರ್ಥ? ಎಲ್ಲಿ ಹೋದ ಅವನು? ಎಲ್ಲ ಪ್ರಶ್ನೆಗಳು ಬರೋಕ್ ಶುರು ಆಯ್ತು. ದಯವಿಟ್ಟು ಗಮನಿಸಬೇಕಾದದ್ದು, ಯಾವುದೋ ಒಂದು ನಿಯಮಕ್ಕೆ ಸಿಕ್ಕ ಬಿದ್ದ ಹಾಗೆ ಪ್ರಕೃತಿಯ ಎಲ್ಲ ಬದಲಾವಣೆಗಳು ಕಾಣಿಸ್ತಾ ಇತ್ತು ಅವನಿಗೆ. ಎಲ್ಲ ಬದಲಾವಣೆಗಳಾದಾಗ ಅವನ ಮನಸ್ಸಲ್ಲಿ ಗಾಬರಿನೂ ಇತ್ತು, ಆಶ್ಚರ್ಯನೂ ಇತ್ತು, ಅದೆಲ್ಲಕ್ಕಿಂತ ಮಿಗಿಲಾಗಿ ಕುತೂಹಲಗಳು ಬಂದ್ಬಿಡ್ತು. ಕುತೂಹಲಗಳ ಅಲೆ ಬಂದ್ಬಿಡ್ತು ಮನಸ್ಸಲ್ಲಿ, ಯಾಕೆ ಹೆಂಗಾಗ್ತದೆ ಅಂತ. ಈಗ ಕೇಳ್ತಾ ಇರುವಾಗ ಏನಾಯ್ತು ಅಂತ ನೋಡೋಣ. ಬಹಳ ಚಂದ ಮಾತಿದೆ. ಈ ಸಂಗತಿಗಳು ಬಂದಾಗ ಸಾಕಷ್ಟು ಜನ ವಿಚಾರ ಮಾಡೋಕೆ ಶುರು ಮಾಡಿದ್ರು. ವಿಚಾರ ಮಾಡಿ ಇದು ಯಾಕೆ ಹೆಂಗಾಯ್ತು, ಹೇಗಾಯ್ತು, ಇದು ನಮಗೂ ಆಗಲ್ವಾ? ದಯವಿಟ್ಟು ಗಮನಿಸಿ, ನಮಗೆಲ್ಲೂ ಕಣ್ಮುಂದೆ ಕಾಣೋದು ನಾವು ಕಂಡದ್ದು ನೋಡಿದಾಗ ಮಾತ್ರ ಆಗತ್ತೆ. ನಾ ಕಾಣ್ಲಾರದ ಮೊಟ್ಟ ಮೊದಲನೇ ಬಾರಿಗೆ ಆದಾಗ ಏನು ಆಶ್ಚರ್ಯ ಆಗ್ಬಿಡುತ್ತಲ್ಲ, ಹಾಗೆ ಆಶ್ಚರ್ಯ ಆಗೋದ್ರ ಜೊತೆಗೆ ಇದು ಹೆಂಗಾಯ್ತು, ಹೇಗಾಯ್ತು, ಇದು ಯಾಕಾಯ್ತು, ಎರಡು ಪ್ರಶ್ನೆಗಳು ಬರೋಕೆ ಶುರು ಆಯ್ತು. ಅದ್ರಲ್ಲಿ ಕೆಲವರು ಏನ್ ಮಾಡಿದ್ರು, ಏನ್ ಅದ್ಭುತಪ್ಪ, ಇದು ಹೀಗಾಯ್ತಲ್ಲ, ಇದು ಅದ್ಭುತ ಆಯ್ತು, ಬದಲಾವಣೆ ಆಯ್ತು. ಇದು ನೋಡಿ ಹೇಗೆ ಬದಲಾವಣೆ ಆಗತ್ತೆ, ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಈಗ ತನ್ನ ಆವರ್ತತೆಯಲ್ಲಿ ಬರ್ತಾ ಇದ್ದಾವೆ, ತನ್ನ ಕೆಲಸ ಆಗ್ತಾ ಇದೆ, ಪ್ರಾಣಿಗಳು ಇರ್ತಾವೆ, ತನ್ನ ಜೀವ ಮುಗಿಸ್ಕೊಂಡು ಹೋಗ್ತಾವೆ. ಇದನ್ನ ನೋಡಿದ ಬೆಟ್ಟ ತುದಿಗೆ ಹೋದ, ಕಣಿವೆಯಲ್ಲಿ ಉಣಗ್ ಹೋಗಿತ್ತು ನೆಲ ಎಲ್ಲ. ಎರಡು ಮಳೆ ಬರೋ ಹೊತ್ತಿಗೆ ಹುಲ್ಲು ತುಂಬಿಕೊಂಡು ಗ್ರೀನ್ ಹಸರಾಗ್ಬಿಟ್ಟೆ, ತುಂಬಾ ಚೆನ್ನಾಗಿದೆ, ಓಹ್ ಲವ್ಲಿ, ಎಷ್ಟು ಚೆನ್ನಾಗಿದೆಯಲ್ಲ ಅನ್ಕೊಂಡ. ಅದೆಲ್ಲೋ ಬೆಟ್ಟದ ಮೇಲೆ ನೀರ್ ಬೀಳೋಕ್ ಶುರು ಆಯ್ತು, ಜಲಪಾತ ಬರೋಕ್ ಶುರು ಆಯ್ತು, ಎಷ್ಟು ಚೆನ್ನಾಗಿದೆ ಅನ್ಕೊಂಡ. ಸಣ್ಣದಾಗಿ ಮಳೆ ಬರ್ತಿರ್ಬೇಕಾದ್ರೆ ಸೂರ್ಯ ಇದ್ದಾಗ ಆಕಾಶದಲ್ಲಿ ಕಾಮನ್ ಬಿಲ್ ಹುಟ್ಕೊಂಡ್ತು. ಛೇ ಛೇ ಛೇ, ಏನ್ ಸೌಂದರ್ಯಪ್ಪ ಇದು, ಅದ್ಭುತ. ಕೆಲವು ಜನ ಈ ಆದ ಬದಲಾವಣೆಯನ್ನ ಮನದ ಕಣ್ಣಿಂದ ನೋಡಿ ಅದರ ಹಿಂದಿರೋ ಶಕ್ತಿಯನ್ನು ನೋಡೋಕ್ ಶುರು ಮಾಡಿದ. ಯಾವುದೋ ಒಂದು ಶಕ್ತಿ ಮಾಡ್ತಿರ್ಬೇಕಪ್ಪ, ಇದು ಅದ್ಭುತ ಕೆಲಸ ಆಗಿದೆ ಇದು ಅನ್ಕೊಂಡಾಗ ಆತ ಭಾವಕೋಶದಲ್ಲಿ ಹೋದ ಅಂತ ಹೇಳ್ತಾರೆ. ಭಾವಕೋಶ ಅಂದ್ರೆ ಭಾವನೆಯ ಕೋಶದಲ್ಲಿ ಈ ಪ್ರಪಂಚವನ್ನ, ಇಡೀ ಜಗತ್ತಿನಲ್ಲಿ ಆಗ್ತಿರುವಂತಹ ಬದಲಾವಣೆಯನ್ನ ತನ್ನ ಭಾವನೆಗಳ ಮೂಲಕ ಮಾತ್ರ ನೋಡಿದಾಗ, ಬರೀ ಭಾವನೆಗಳ ಮೂಲಕ ನೋಡಿದಾಗ ಆತ ಒಂದು ತರ ಕವಿಯಾದ, ಸಾಹಿತಿಯಾದ, ಕಂಡದ್ದನ್ನು ಬರೆಯೋಕ್ ಶುರು ಮಾಡಿದ. ಇಳಿದು ಬಾ ತಾಯ ಇಳಿದು ಬಾ, ಹರನ ಜಡೆಯಿಂದ ಋಷಿಯ ಮುಡಿಯಿಂದ ಹೇಳ್ಕೊಂಡ್ಬರ್ಬೇಕಾದ, ಋಷಿಯ ತೊಡೆಯಿಂದ ಹರಿದು ಬಾ. ಈ ಕವನ ಯಾಕೆ ಬಂತು? ಏನೋ ಅದ್ಭುತಪ್ಪ ಇದು, ಎಲ್ಲಿಂದ ಬಂದ್ಲಂತೆ ಗಂಗೆ, ಮೇಲಿನ ಸುರದಂತೆ. ಇದು ಕವಿ ನೋಡಿದಾಗ, ಅಂದ್ರೆ ಯಾರು ಭಾವಕೋಶವನ್ನ ಪ್ರವೇಶ ಮಾಡ್ತಾರೋ, ಭಾವನೆಯ ದೃಷ್ಟಿಯಿಂದ ನೋಡ್ತಾರೋ, ಅದೇ ಪ್ರಪಂಚವನ್ನ ಭಾವನೆ ದೃಷ್ಟಿಯಿಂದ ನೋಡಿದಾಗ ಅದೊಂದು ಸಾಹಿತ್ಯ ಸೃಷ್ಟಿಗೆ ಕಾರಣ ಆಯ್ತು. ಅದು ಲೇಖನ ಆಯ್ತು, ಕಾವ್ಯ ಆಯ್ತು, ನೃತ್ಯ ಆಯ್ತು, ಎಲ್ಲ ಆ ಬಗೆ ಹೋಗ್ಬಿಡ್ತು, ಸಾಹಿತ್ಯ ಮಾರ್ಗದಲ್ಲಿ ಹೋಯ್ತು. ಎಲ್ರೂ ಅದೇ ದೃಷ್ಟಿಯಿಂದ ನೋಡ್ಲಿಲ್ಲ ಪರಿಸರವನ್ನ. ಕೆಲವರು ಏನ್ ಮಾಡಿದ್ರು, ಹೀಗಾಗಬೇಕಾದ್ರೆ ಏನು ಕಾರಣ? ಓಹೋ, ಹಾಗಾದ್ರೆ ಮೊದಲು ಮಿಂಚು ಬರ್ತದೆ, ಮಿಂಚು ಬಂದ್ಮೇಲೆ ಗುಡುಗು ಬರುತ್ತೆ. ನೋಡಿ ಈಗ ನೋಡಿ ನೋಡಿ ಮಿಂಚು ನೋಡಿ, ಮಿಂಚು ಬಂತಲ್ಲ, ಹಾ ನೋಡಿ ಗುಡುಗು ಬರುತ್ತೆ, ಬಂತು ಗುಡುಗು ಬಂತು. ಅವಾಗ ಏನ್ ಅನಿಸ್ತು ಅವ್ರಿಗೆ? ಓಹೋ, ಮಿಂಚು ಬಂದ್ಮೇಲೆ ಗುಡುಗು ಬರ್ತದೆ, ಬೆಳಕು ಕಂಡ ಮೇಲೆ ಶಬ್ದ ಬರುತ್ತೆ, ಆದ್ರಿಂದ ಬೆಳಕು ಸ್ವಲ್ಪ ಬೇಗ ಬರ್ತದೆ, ಶಬ್ದದಕ್ಕಿಂತ ಬೆಳಕು ಬೇಗ ಬರ್ತದೆ. ಇದನ್ನ ನಾವು ಕಾರ್ಯಕಾರಣ ಸಂಬಂಧ ಅಂತ ಕರಿತೀವಿ. ಯಾವುದೋ ಒಂದು ಕಾರ್ಯ ಆಗಬೇಕಾದ್ರೆ ಒಂದು ಕಾರಣ ಇರಬೇಕು, ಕಾರಣ ಇಲ್ಲದೆ ಆಗೋಲ್ಲ. ಹೇಳಲ್ವಾ, ಏನಾದ್ರೂ ಹೊಗೆ ಇದ್ದಿರ್ತಾನೆ, ಇದು ಏನೋ ಸುಟ್ಟಿರ್ತಾನೆ ಹೊಗೆ ಬರೋದು. ಹಾಗೆ ಏನೋ ಒಂದು ಕಾರಣ ಬೇಕು ಕಾರ್ಯ ಆಗ್ಬೇಕಾದ್ರೆ. ಈ ಕಾರ್ಯಕಾರಣ ಸಂಬಂಧವನ್ನು ನೋಡ್ತಾ ಆತ ಏನ್ ಮಾಡಿದ, ಭಾವನಾಜೀವಿ ಆಗ್ಲೇ ಇಲ್ಲ ಅವನು, ಪ್ರತಿಯೊಂದನ್ನು ಪರೀಕ್ಷೆ ಮಾಡೋಕ್ ಶುರು ಮಾಡಿದ, ಪ್ರತಿಯೊಂದು ತರ್ಕಬದ್ಧವಾಗಿ ನೋಡೋಕ್ ಶುರು ಮಾಡಿದ, ವಸ್ತುನಿಷ್ಠವಾಗಿ ಸತ್ಯದ ಹುಡುಕೋಕ್ ಹೊರಟ, ಸತ್ಯವನ್ನು ಹುಡುಕೋಕ್ ಹೊರಟ, ಸತ್ಯದ ಆವಿಷ್ಕಾರ ಮಾಡೋಕ್ ಹೊರಟ. ಯಾವ ಮನುಷ್ಯ ಭಾವನಾಜೀವಿ ಆಗದೇನೆ ಪ್ರತಿಯೊಂದನ್ನು ವಿಚಾರದಿಂದ ಕಾರ್ಯಕಾರಣ ಸಂಬಂಧದಿಂದ ಪರೀಕ್ಷೆ ಮಾಡೋಕ್ ಹೋದಾಗ, ತರ್ಕಬದ್ಧವಾಗಿ ಲಾಜಿಕಲಿ ಹೋದಾಗ, ಆ ಭಾಗ ವಿಜ್ಞಾನ ಆಯ್ತು. ಅವ್ನು ಹೇಳಿದ, ಬರೀ ಕವನ ಬರ್ಕೊಂಡು ಕೂತ್ಕೋಬೇಡ್ರಿ, ಅದದ್ದು ಹಂಗಲ್ಲ, ಅದು ಇದು ಹಿಂಗಾಗತ್ತೆ. ಈಗ ಮಳೆ ಬಂದಾಗ, ಬಿಸಿಲು ಬಂದಾಗ ಆ ಪ್ರತಿಯೊಂದು ನೀರಿನ ಹನಿ ಒಂದು ಪ್ರಿಸಮ್ ಆದಂಗೆ ಆಗತ್ತೆ, ಅಲ್ಲಿಂದ ಬೆಳಕು ಹೊಳಿತದೆ ಅಂತ ಕಂಡು ಹಿಡಿದ, ಪ್ರತಿ ಸಲ ಆಗ್ತಿದ್ದ. ಆದ್ರಿಂದ ಯಾವ ಮನುಷ್ಯ ಭಾವಕೋಶದಿಂದ ನಿಸರ್ಗವನ್ನು ನೋಡಿದ್ನೋ ಅವನು ಕವಿಯಾದ, ಸಾಹಿತಿಯಾದ. ಯಾವ ಮನುಷ್ಯ ಪ್ರತಿಯೊಂದರಲ್ಲೂ ವೈಚಾರಿಕವಾಗಿ ಕಾರ್ಯಕಾರಣ ಸಂಬಂಧಗಳನ್ನು ನೋಡ್ತಾ ವಸ್ತುನಿಷ್ಠವಾಗಿ ಸತ್ಯದ ಆವಿಷ್ಕಾರ ಮಾಡೋಕ್ ಹೊರಟ್ನೋ ಆತ ವಿಜ್ಞಾನಿಯಾದ. ಇದು ಮೂರು ಭಾಗ, ದಯವಿಟ್ಟು ಕೇಳ್ಕೋಬೇಕು, ನಾನು ಮುಂದೆ ಅದನ್ನು ಸಮರೈಸ್ ಮಾಡಬೇಕು. ಸತ್ಯದ ಅನ್ವೇಷಣೆ ವಸ್ತುನಿಷ್ಠವಾದಾಗ, ಭಾವನೆ ಇಲ್ಲ ಅಲ್ಲಿ, ವಸ್ತುನಿಷ್ಠವಾಗಿ ಇದು ಹಿಂಗಾಗ್ತದ ಹಿಂಗಾಗ್ಬೇಕು, ಹಿಂಗಾಗ್ತದೆ ಹಿಂಗಾಗ್ಬೇಕು. ನೀರು ಬೀಳೋದು ನೋಡಿದ, ಜಲಪಾತ, ಒಂದು ಸಲನು ನೀರು ಕೆಳಗಿಂದ ಮೇಲೆ ಹೋಗ್ಲಿಲ್ಲ, ಯಾವಾಗ್ಲೂ ಮೇಲಿಂದಾನೇ ಕೆಳಗೆ ಬರೋದು. ಆದ್ರಿಂದ ಹೇಳ್ದ, ವಸ್ತುಗಳು ಯಾವಾಗ್ಲೂ ಮೇಲಿಂದ ಕೆಳಗೆ ಬರ್ತದೆ, ಏನನ್ನಾದ್ರೂ ಮೇಲೆ ತೂರಿದ್ರೆ ಅದು ಕೆಳಗೆ ಬರ್ತದೆ, ಮೇಲೆ ಹೋಗಲ್ಲ. ಅಂದ್ರೆ ಯಾವುದೇ ವಸ್ತುವನ್ನ ಮೇಲೆ ತೂರಿದ್ರೆ ಕೆಳಗೆ ಬರ್ತದೆ. ಪ್ರತಿಯೊಂದನ್ನು ಆತ ಭಾವನಾಜೀವಿ ಆಗ್ಲಾರ್ದೇನೆ ವಸ್ತುನಿಷ್ಠವಾಗಿ ನೋಡಿದಾಗ ಆ ವಿಜ್ಞಾನ ಸೃಷ್ಟಿಯಾಯ್ತು. ಅದರ ಮನುಷ್ಯ ಭಾವನಿಷ್ಠವಾದಾಗ, ಯಾರೋ ದಯವಿಟ್ಟು ಸ್ಕ್ರಾಚ್ ಮಾಡ್ತಾರೆ, ಸ್ಕ್ರೀನ್ ಮೇಲೆ ಮಾಡಬೇಡಿ, ಮಕ್ಕಳ ಕೈಯಲ್ಲಿ ಪೆನ್ ಕೊಟ್ಟು ಸ್ಕ್ರೀಚ್ ಮಾಡೋದು ಬೇಡ, ಸ್ಕ್ರೀನ್ ಮೇಲೆ ತುಂಬಾ ಸ್ಕ್ರೀನ್ ಸ್ಕ್ರಾಚ್ ಬರ್ತಾ ಇದೆ. ಆ ಮನುಷ್ಯ ಭಾವನಿಷ್ಠವಾದಾಗ ಸಾಹಿತ್ಯ ಆಗತ್ತೆ, ವಸ್ತುನಿಷ್ಠವಾದಾಗ ವಿಜ್ಞಾನ ಆಗ್ತದೆ. ಇನ್ನೊಂದು ತರ ಜನ ಬಂದ್ರು, ಬಹಳ ಮುಖ್ಯ ಅದು, ಇನ್ನೊಂದು ತರ ಜನ ಬಂದ್ರು, ಈ ವಸ್ತು ಮತ್ತು ಭಾವಗಳನ್ನ ಎರಡು ಒಳಗೊಂಡಿದ್ರು ಕೂಡ ಅವುಗಳನ್ನ ದಾಟಿ ಇದರ ಹಿಂದಿರುವಂತಹ ಅಲೌಕಿಕ ಶಕ್ತಿ ಕಡೆಗೆ ನಮ್ಮ ಅನ್ವೇಷಣೆ ಹೋಯ್ತು. ಬಹಳ ಅದ್ಭುತ ಪ್ರಪಂಚ ಸ್ನೇಹಿತರೆ, ಇದು ನನಗೆ ಬಹಳ ಮನಸ್ಸಿಗೆ ಹಿಡದಂತಹದ್ದಿದೆ. ದಯವಿಟ್ಟು ಮಾತ್ರ ಹಂಚ್ಕೋಬೇಕಿದನ್ನ. ವಸ್ತು ಭಾವ ಎರಡು ಇದಾವೆ, ಇದಿದ್ರು ಕೂಡ ಅದನ್ನ ದಾಟಿ ಮುಂದೆ ಹೋಗ್ತಾನೆ ಮನುಷ್ಯ. ಕಂಡಿದ್ದೀರಿ, ಯಾವತ್ತೊಂದ್ಸಲ ನಾವು ಅಂತೀವಿ, ಏನ್ ನಮ್ಗೇನ್ ಗೊತ್ತಿಲ್ಲಪ್ಪ, ದೇವರಾಟ ಆಯ್ತು, ದೇವರಾಟ. ಈ ದೇವರಾಟ ಅಂದ್ರೇನು? ನಾವು ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಆ ವಸ್ತುವಿನ ಬಗ್ಗೆನೂ ಗಮನ ಇದೆ, ಭಾವದಲ್ಲೂ ಇದ್ದೀವಿ, ಆದ್ರೆ ಎರಡನ್ನು ಮೀರಿ ಇದ್ರ ಹಿಂದೆ ಅಲೌಕಿಕ ಒಂದು ಶಕ್ತಿ ಇದೆ ಅಂತ ಅದನ್ನ ಹುಡುಕಬೇಕು ಅಂತ ಅನ್ವೇಷಣೆ ಮಾಡೋಕ್ ಹೊರಟಾಗ ಒಂದು ವ್ಯಾಪಕ ಅರ್ಥದಲ್ಲಿ ಅದು ಧರ್ಮ ಅಂತ ಇದೆ, ಅಥವಾ ಅಧ್ಯಾತ್ಮ ಅಂತ ಕರಿಬಹುದು. ಬಹಳ ಚಂದ ಹೇಳ್ತಾರೆ, ಪ್ರಪಂಚದಲ್ಲಿ ಇರೋದು ಮೂರು, ಜೀವ, ಜಗತ್ತು, ದೈವ ಅಂತ ಮೂರಿರೋದು. ನಾನಿದ್ದೇನೆ ಪ್ರಪಂಚದಲ್ಲಿ, ನಾನು ಜೀವನಾಗಿ ಬಂದಿದ್ದೇನೆ, ನಾ ಬಂದಿರೋದೆಲ್ಲಿ? ಈ ಪ್ರಪಂಚದಲ್ಲಿ. ಆದ್ರೆ ನನಗೂ ಪ್ರಪಂಚಕ್ಕೂ ಒಂದು ಸಂಬಂಧ ಇದೆ, ನನಗೂ ಪ್ರಪಂಚ ಸಂಬಂಧ ಇದೆ. ನಾನಿಲ್ದೆ ಪ್ರಪಂಚ ಇಲ್ಲ, ಪ್ರಪಂಚ ಇಲ್ಲದೆ ನಾನಿಲ್ಲ. ಹಾಗಾದ್ರೆ ಪ್ರಪಂಚ ಸೃಷ್ಟಿ ಯಾರು ಮಾಡಿದ್ರು, ನನ್ನ ಯಾರು ಸೃಷ್ಟಿ ಮಾಡಿದ್ರು ಅಂತ ಬಂದಾಗ, ನಾನು ಮತ್ತು ಪ್ರಪಂಚ ಎರಡನ್ನೂ ಸೃಷ್ಟಿ ಮಾಡಿದವರು ಬೇರೆ ಇರಬಹುದು ಅಂತ ನಂಬಿಕೊಂಡ ಹಾಗೆ ನಾವು ನಂಬಿಕೊಂಡದ್ದು. ಆ ದೃಷ್ಟಿಯಲ್ಲಿ ತಿರುಗಿದಾಗ ಅದೊಂದು ವ್ಯಾಪಕ ರೀತಿಯಲ್ಲಿ ಧರ್ಮ ಆಯ್ತು. ದಯವಿಟ್ಟು ಗಮನಿಸಿ, ಸಾಹಿತ್ಯ ಕೂಡ ಹಂಗೆ ಆಗುತ್ತೆ, ಒಂದು ಹಂತದಲ್ಲಿ ಹಕ್ಕಂತ ಅಧ್ಯಾತ್ಮಕ್ಕೆ ಹೋಗ್ಬಿಡುತ್ತೆ, ಅದು ಅಧ್ಯಾತ್ಮಕ್ಕೆ ಹೋಗ್ಬಿಡುತ್ತೆ. ಆ ಗಮನಿಸಿದ್ದೀರಿ, ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ, ಚಂದ ಹಾಡು ಪುಟ್ಟಪ್ಪನವರು. ಆ ಆದರೆ ಮುಂದೆ ಕಡೆ ಹಾಡು ಮುಗಿತಾ ಬಂದಂಗೆ ನಾವು ಲೀಲಾ ಮಾತ್ರ ಜೀವರು, ನಾವು ಲೀಲೆ ಮಾತ್ರ ಜೀವರು, ನಮ್ಮನು ಜೀವನ ನೌಕೆಗೆ, ಮುಂದೆ ದೇವರಿದ್ದಾನೆ ಮೇಲೊಬ್ಬನ ಕಾಯುವನಿದ್ದಾನೆ ಅಂತ ಬರುವಂತದ್ದು. ಆಮೇಲೆ ನಮ್ಮ ಗುಂಡಪ್ಪವ್ರು ಹೇಳೋ ಹಾಗೆ ವ್ಯರ್ಥವಿ ಜೀವನದ ಬಡಿದಾಟ ಎನ್ನದಿರು, ವ್ಯರ್ಥವಿ ಜೀವನದ ಬಡಿದಾಟ ಎನ್ನದಿರು, ಅರ್ಥವಹುದುದು ನಿನಗೆ ಪೂರ್ಣ ದರ್ಶನದೆಂ. ಪೂರ್ಣ ದರ್ಶನ ಆದಾಗ ನಿನಗೆ ಅರ್ಥ ಆಗತ್ತೆ ಅಂತ. ನರ್ತಿಪನು ಜೀವ ಜಡ ರೂಪಗಳಲ್ಲಿ ಬೊಮ್ಮ, ಎಷ್ಟು ಮಜಾ ಇದೆ ನೋಡಿ, ಬೊಮ್ಮ ಇದ್ದಾನಲ್ಲ ಬ್ರಹ್ಮ, ಅವನು ಎಲ್ಲರಲ್ಲೂ ಕುಣಿತಾ ಇದ್ದಾನೆ, ವಸ್ತುವಿನಲ್ಲಿದ್ದಾನೆ, ಭಾವದಲ್ಲಿದ್ದಾನೆ, ಅವನಿದ್ದಾನಲ್ಲ ಅವನು ಬೊಮ್ಮ ಇದ್ದಾನೆ ಅಂತ. ಅಂದ್ರೆ ನಾವೇನ್ ಹೇಳ್ತೀವಿ, ನಾನು ಮತ್ತು ನಾನು ಕಂಡಂತಹ ಪ್ರಪಂಚ ಇವೆರಡನ್ನೂ ದಾಟಿ ಮತ್ತೊಂದೇನೋ ಶಕ್ತಿ ಇರಬೇಕು. ವಸ್ತು ಭಾವಗಳನ್ನು ಒಳಗೊಂಡ್ರೂ ಕೂಡ ಅವುಗಳನ್ನ ಮೀರಿ ಒಂದು ಅಲೌಕಿಕ ಶಕ್ತಿ ಇದೆ ಅಂತ ಅನ್ವೇಷಣೆ ಮಾಡಿದಾಗ ಅದು ಧರ್ಮ ಆಯ್ತು. ಅದಕ್ಕೆ ನಾನು ಮೂರು ಬೇರೆ ಕಲರದಲ್ಲಿ ಹಾಕಿದ್ದೀನಿ. ವಸ್ತುನಿಷ್ಠವಾದಾಗ ವಿಜ್ಞಾನ, ಭಾವನಿಷ್ಠವಾದಾಗ ಸಾಹಿತ್ಯ, ಇವನ್ ದಾಟಿ ಅಲೌಕಿಕ ಶಕ್ತಿ ಕಡೆಗೆ ನಾನು ಗುರಿ ಹಾಕೋದಾದ್ರೆ ಅದೊಂದು ರೀತಿ ಧರ್ಮ ಅಂತ ಆಗ್ತದೆ. ನಾವು ವಿಜ್ಞಾನ ಅಂದ್ರೆ ಏನು ಅಂತ, ವಿಜ್ಞಾನ ಅಂದ್ರೆ ವಿಶೇಷ ಜ್ಞಾನ ಅಂತ ಅರ್ಥ. ವಿಜ್ಞಾನ ಪದ ಬಂದಂತೆ ಹಾಗೆ ವಿಶೇಷವಾದಂತಹ ಜ್ಞಾನ, ಯಾವುದೋ ಒಂದು ವಿಷಯದಲ್ಲಿ ಪರಿಣಿತಿಯನ್ನ ಸಾಧಿಸೋದು ವಿಜ್ಞಾನ. ಯಾವುದೋ ಒಂದು ವಿಷಯದಲ್ಲಿ ಈಗ ತುಂಬಾ ಸ್ಪೆಷಲೈಸೇಷನ್ ಆಗ್ಬಿಟ್ಟಿದ್ದಾರೆ. ಈ ಪದ ಸೈನ್ಸ್ ಅಂತ ಏನ್ ಬಳಸ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಇದು ಬಂದದ್ದು ಲ್ಯಾಟಿನದ ಸೈಂತಿಯಾ, ಸೈಂತಿಯಾ ಎನ್ನೋ ಧಾತುವಿನಿಂದ. ಸೈಂತಿಯಾ ಅಂದ್ರೆ ಅರ್ಥ ಜ್ಞಾನ ಅಂತ. ಜ್ಞಾನ, ವಿಜ್ಞಾನ ಅಂತನ್ನುವಂತಹದ್ದು ಮೊದಲು ಲ್ಯಾಟಿನ್ ಮೂಲ ಬಂದು ಜ್ಞಾನ ಅಂತ ಅರ್ಥ. ಇದೇನ್ ಮಾಡುತ್ತೆ ವಿಜ್ಞಾನ ಹಾಗಾದ್ರೆ? ಸ್ವಲ್ಪ ಗಮನಿಸೋಣ. ನಮ್ಮ ಕಣ್ಣಿಗೆ ಕಾಣುವಂಥ, ನಮ್ಮ ಅನುಭವಕ್ಕೆ ಸಿಕ್ಕುವಂಥ ಪ್ರಪಂಚವನ್ನ ಬಹಳ ದೀರ್ಘವಾಗಿ ನೋಡಿ, ತರ್ಕಬದ್ಧವಾಗಿ ಅಲ್ಲಿ ವಸ್ತುಗಳ ನಡುವಿನ ಸಂಬಂಧಗಳನ್ನ ಜೋಡಿಸ್ತೇವೆ. ಈಗ ನಾವು E=mc² ಅಂದ್ರೆ ಏನ್ ಅರ್ಥ? ಎನರ್ಜಿ ಮಾಸ್ ಕನ್ವರ್ಷನ್ ಮಾಡುವಂಥದ್ದು. ಇದೇ ಹೇಳ್ಬೇಕಾದ್ ನಾನು. ಅಲ್ಲಿರುವಂತಹ ವಸ್ತುಗಳ ಬಗ್ಗೆ, ಚಿಂತನೆಗಳ ಬಗ್ಗೆ ಸಂಬಂಧಗಳನ್ನ ಹುಡುಕ್ಬೇಕು ನಾನು. ನಮ್ಮ ಬಾಯ್ಲ್ಸ್ ಲಾ ಬಂತು ಅದು ಕಲಿಸ್ತೀವಿ ನಾವೆಲ್ಲಾನು. ವೆನ್ ಟೆಂಪರೇಚರ್ ಈಸ್ ಕಾನ್ಸ್ಟೆಂಟ್ ಹೇಳ್ಕೊಂಡು ಬರ್ತೀವಿ, ಪಿ ಪ್ರಪೋರ್ಷನಲ್ ಟು ಯೂನಿವರ್ಸಿಟಿ ಪ್ರಪೋರ್ಷನಲ್ ಟು ವಿ. ಒತ್ತಡ ಜಾಸ್ತಿ ಆದ್ರೆ ಗಾತ್ರ ಕಮ್ಮಿ ಆಗ್ತದೆ ಅಂತ ಹೇಳಿದ್ವಿ. ಗಾತ್ರ ಜಾಸ್ತಿ ಆದ್ರೆ ಒತ್ತಡ ಕಮ್ಮಿ ಆಗ್ತದೆ. ನೋಡಿ, ಒತ್ತಡ ಮತ್ತು ಗಾತ್ರ ಇವು ಸಂಬಂಧ ಹುಡುಕೋಕ್ ಶುರು ಮಾಡಿದೆ ನಾನು. ಹಾಗೆ ಕಣ್ಣಿಗೆ ಕಾಣುವಂತಹ ಪ್ರಪಂಚದೊಳಗಿರುವಂತಹ ಎಲ್ಲ ವಸ್ತುಗಳ ನಡುವಿನ ಸಂಬಂಧಗಳನ್ನ ಶೋಧಿಸಿ, ಬಹಳ ಮುಖ್ಯವಾಗಿ ಬರ್ತದೆ, ಸಾಕಷ್ಟು ಟೈಮ್ ತಗೊಂಡಿದ್ದೀನಿ ಬರೀಬೇಕಾದ್ರೆ, ಸಾರ್ವಕಾಲಿಕವಾಗಬಹುದಾದಂತಹ ನಿಯಮಗಳನ್ನ ಮಾಡಬೇಕು. ಇದು ಬಹಳ ಮುಖ್ಯ. ಇದು ಬೆಂಗಳೂರಲ್ಲಿ ಆಗತ್ರಿ, ಇದು ಧಾರವಾಡದಲ್ಲಿ ಆಗಲ್ಲ ಅಂದ್ರೆ ಅದು ವಿಜ್ಞಾನ ಅಲ್ಲ. ಸಾರ್ವಕಾಲಿಕವಾಗಿರ್ಬೇಕು. ಅದು ಇವತ್ತಾದದ್ದು ನೋಡ್ರಿ, ನ್ಯೂಟನ್ ಹೇಳಿದ್ದು ಅವಾಗಪ್ಪ, ಇವತ್ತು ಹೆಂಗಾಗ್ತದೆ? 400 ವರ್ಷ ಹಿಂದೆ ಅಲ್ವಾ? ಇಲ್ಲ, ಅದು ಯಾಕೆ ಉಳ್ಕೊಂತು ಅಂದ್ರೆ ಅವತ್ತಿಗೂ ಅದೇ ನಿಯಮ, ಇವತ್ತಿಗೂ ಅದೇ ನಿಯಮ. ಅವು ಮಾಡಿದಂತಹ ನಿಯಮಗಳು ಸಾರ್ವಕಾಲಿಕ ಆಗಿರ್ಬೇಕು. ಬಹಳ ಟೆಂಪರರಿ. 2020ಗೇನೋ ಸರಿಪ, ಮುಂದೇನಾಗುತ್ತೋ ಗೊತ್ತಿಲ್ಲ ಅಂದ್ರೆ ವಿಜ್ಞಾನ ಅಲ್ಲ. ಸಂಬಂಧಗಳನ್ನ ಹುಡುಕಿ ಸಾರ್ವಕಾಲಿಕವಾಗಬಹುದಾದಂತಹ ನಿಯಮಗಳನ್ನ ಮಾಡಿ, ಇದಾದ್ಮೇಲೆ ಅಷ್ಟಕ್ಕೆ ಬಿಡೋದಲ್ಲ ಮುಂದಿನ ಸೈನ್ಸ್ ಕೆಲಸ. ಇದರಿಂದ ಮುಂದೆ ಭವಿಷ್ಯದ ಪ್ರಗತಿಯನ್ನು ಗುರುತಿಸ್ಬೇಕು. ಬಹಳ ಅದ್ಭುತ ಇದು. ನೀರು ಬೀಳುತ್ತೆ, ಮೇಲಿಂದ ಕೆಳಗೆ ಬೀಳುತ್ತೆ. ಮನುಷ್ಯ ಕಂಡುಕೊಂಡ, ಯಾವತ್ತೂ ಮೇಲೆ ನೀರು ಬೀಳುತ್ತೆ. ಅಯ್ಯೋ, ಇಷ್ಟೊಂದು ವೇಸ್ಟ್ ಆಗಿ ಹೋಗ್ತಾ ಇದೆಯಲ್ಲ ನೀರು, ಏನ್ ಮಾಡ್ಬೇಕಿದ್ರು? ವಾಟ್ ಟು ಡೂ ವಿತ್ ದಿಸ್? ಹಾಗಾದ್ರೆ ಇದರಿಂದ ಎನರ್ಜಿ ಹುಡುಕ್ಬೋದಾ? ನೋಡಿ ಹೇಗಿದೆ, ಸಂಬಂಧಗಳನ್ನ ಹುಡುಕಿದ. ಮೊದಲು ನೀರಿಂದ ಮೇಲಿಂದ ಕೆಳಗೆ ಬೀಳುತ್ತೆ, ಅದ್ರ ಕೆಳಗಿಟ್ಟು ಏನಾದ್ರು ರಭಸಕ್ಕೆ ಏನಿಟ್ಟು ತಿರುಗ್ತದೆ ಅಂತ ಬಂತು. ತಿರುಗಿದ ಒಂದು ಇಂಡಕ್ಷನ್ ಕಾಯಿಲ್ ಹಾಕಿದ, ಓಹ್ ಕರೆಂಟ್ ತಯಾರಾಯ್ತು ಅಂತ. ಅವನಿಗೇನ್ ಬಂತು? ನೀರಿನಿಂದ ಎಲೆಕ್ಟ್ರಿಸಿಟಿ ಉತ್ಪನ್ನ ಮಾಡಬಹುದು, ಅದು ನನ್ನ ಜೀವನಕ್ಕೆ ಬೆಳಕಾಗ್ತದೆ, ನನ್ನ ಜೀವನಕ್ಕೆ ಪ್ರಯೋಜನ ಆಗ್ತದೆ. ಇದನ್ನ ನಾನು ಹೇಳುದು. ದಯವಿಟ್ಟು ಗಮನಿಸಬೇಕಾದದ್ದು ಈ ಹಂತಗಳನ್ನ. ಮೊದಲು ಕಣ್ಣಿಗೆ ಕಾಣುವಂತಹ ಪ್ರಪಂಚವನ್ನ ಗಮನಿಸಿದ, ತನ್ನ ಅನುಭವಕ್ಕೆ ಸಿಕ್ಕಂತ ಪ್ರಪಂಚವನ್ನ ಹಿಡ್ಕೊಂಡ, ಅಲ್ಲಿರುವಂತಹ ವಸ್ತುಗಳ ನಡುವಿನ ಸಂಬಂಧಗಳನ್ನ ಹುಡುಕಿದ, ಅದನ್ನ ಬಳಸ್ಕೊಂಡು ಸಾರ್ವಕಾಲಿಕವಾಗಬಹುದಾದಂತಹ ನಿಯಮಗಳನ್ನ ಮಾಡಿದ. ನಿಯಮ ಮಾಡಿ ಅಷ್ಟಕ್ಕೆ ಬಿಡ್ಲಿಲ್ಲ. ಈ ನಿಯಮಗಳಿಂದ ಮನುಷ್ಯನ ಪ್ರಗತಿಗೆ ಹೇಗೆ ಅನುಕೂಲ ಆದೀತು ಅಂತ ನೋಡಕ್ ಹೊರಟ. ವಿಜ್ಞಾನದ ಒಂದು ತಾಳೆಪಟ್ಟಿ ಅಂತ ಹಾಕಿದ್ದೆ ನಾವು, ಚೆಕ್ ಲಿಸ್ಟ್. ಸಿಂಪಲ್, ವಿಜ್ಞಾನ ಏನ್ ಮಾಡ್ತದೆ ಅಂತ. ಮೊಟ್ಟ ಮೊದಲು ಅದು ದೃಶ್ಯ ಪ್ರಪಂಚದ ಎಲ್ಲ ಚಟುವಟಿಕೆಗಳನ್ನು ಗಮನಿಸುತ್ತೆ. ಸೈನ್ಸ್ ಕೆಲಸನೇ ಅದು ಅಬ್ಸರ್ವೇಷನ್. ಐ ಟೋಲ್ಡ್ ಯು ಫಸ್ಟ್ ಈಸ್ ಅಬ್ಸರ್ವೇಷನ್. ದೃಶ್ಯ ಪ್ರಪಂಚ ಎಲ್ಲ ಚಟುವಟಿಕೆ ನೋಡುತ್ತೆ. ಎರಡನೇದು ಪ್ರಪಂಚದ ಬದಲಾವಣೆಗಳಿಗೆ ಆಗು ಹೋಗಗಳಿಗೆ ಕಾರಣವನ್ನ ತರ್ಕಬದ್ಧವಾಗಿ ಕೊಡೋಕೆ ಶುರುವಾಗುತ್ತೆ. ಇವತ್ತು ನಾವು ಬದುಕಿರೋ ಸ್ಥಿತಿ ನೋಡಿ ಹೇಗಿದೆ ನಮ್ದು. ಇವತ್ತು ಪ್ರಪಂಚ ಬದಲಾಗಿ ಹೋಗಿದೆ. ನಾವು ಸಾಮಾನ್ಯವಾಗಿ ಹೇಳ್ತಿದ್ವಿ 20ನೇ ಶತಮಾನದಲ್ಲಿ ಬಿಫೋರ್ ವರ್ಲ್ಡ್ ವಾರ್ ಅಂಡ್ ಆಫ್ಟರ್ ವರ್ಲ್ಡ್ ವಾರ್, ದ ವರ್ಲ್ಡ್ ಬಿಫೋರ್ ವರ್ಲ್ಡ್ ವಾರ್ ಅಂಡ್ ಆಫ್ಟರ್ ವರ್ಲ್ಡ್ ವಾರ್ ಅಂತಿದ್ವಿ. ಇವತ್ತು ನಾವು ಯಾವ ಹಂತಕ್ಕೆ ಬಂದಿದ್ದೀವಿ ಅಂದ್ರೆ ವರ್ಲ್ಡ್ ಬಿಫೋರ್ ಕೊರೋನಾ ಅಂಡ್ ವರ್ಲ್ಡ್ ಆಫ್ಟರ್ ಕೊರೋನಾ. ಪ್ರಪಂಚ ಬದಲಾವಣೆ ಆಗೋಗಿದೆ. ಈಗ ನಾವ್ ಯಾರು ನೋಡಕ್ ಸಾಧ್ಯ ಇಲ್ಲ. ಈಗ ಎಷ್ಟರ ಮಟ್ಟಿಗೆ ಅಂದ್ರೆ ನಾವು ಹೊರಗಡೆ ಹೋದ್ರೆ ಜನ ಯಾರಾದ್ರೂ ಹತ್ತಿರದಲ್ಲಿ ಬಂದ್ರೆ ಶೇಕ್ ಹ್ಯಾಂಡ್ ಮಾಡೋದು ಬಿಟ್ಬಿಟ್ಟಿದೀವಿ. ಅಪ್ಕೊಳ್ಳೋದಂತೂ ದೂರ ಉಳಿತು. ಶೇಕ್ ಹ್ಯಾಂಡೇ ಮಾಡಲ್ಲ. ಈಗ ಎದುರಿಗೆ ಬಂದವರೆಲ್ಲ ಕೊರೋನಾ ಕಂಡಂಗೆ ಕಾಣಿಸ್ತಾರೆ. ಅಂದ್ರೆ ಪ್ರಪಂಚ ಬದಲಾವಣೆ ಆಗ್ತದೆ. ಆಗು ಹೋಗಗಳಿಗೆ ಕಾರಣ ಹುಡುಕ್ತಾನೆ. ಯಾಕೆ ಹಿಂಗಾಯ್ತು, ಯಾಕೆ ವೈರಸ್ ಹಿಂಗಾಯ್ತು ಇಂತ ದಿನ ಪೇಪರ್ ಅಲ್ಲಿ ನೋಡ್ತೀರಿ. ಓ, ಅದು ಕೊರೋನಾ ಮ್ಯೂಟೇಷನ್ ಆಗುತ್ತೆ, ಈಗ ಬಂದಿರೋದು ಅದು ವೀಕ್ ಟೈಪ್ ಬಂದಿದೆ, ಅದು ಇನ್ನು ಸ್ಟ್ರಾಂಗ್ ಟೈಪ್ ಇತ್ತು ಸ್ಪೇನ್ ಅಲ್ಲಿ ಇದ್ದಾಗ. ನಾವೆಲ್ಲದಕ್ಕೂ ಕಾರಣ ಹುಡುಕೋಕ್ ಹೋಗ್ತೀವಿ, ಪ್ರತಿಯೊಂದಕ್ಕೂ ಕಾರಣ ಹುಡುಕ್ತೀವಿ. ತರ್ಕಬದ್ಧವಾಗಿ ಕಾರಣಗಳನ್ನ ಕೊಡೋದಕ್ಕೆ ಸೈನ್ಸ್ ಪ್ರಯತ್ನ ಮಾಡುತ್ತೆ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಬೌಟ್ ಸೈನ್ಸ್ ದಟ್ ಈಸ್ ಮೋಸ್ಟ್ ಫಾರ್ ಅಸ್ ಟು ರಿಮೆಂಬರ್ ಈಸ್ ಅದು ಪರೀಕ್ಷಿಸಬಹುದಾದ ವಿಚಾರಗಳನ್ನ ಮಾತ್ರ ಪರಿಗಣಿಸ್ತದೆ. ಇಟ್ ಕನ್ಸಿಡರ್ಸ್ ಓನ್ಲಿ ಥಿಂಗ್ಸ್ ವಿಚ್ ಆರ್ ವರ್ದಿ ಆಫ್ ಬೀಂಗ್ ಚೆಕ್ಡ್ ಅಂಡ್ ಇನ್ಸ್ಪೆಕ್ಟೆಡ್, ಕ್ಯಾನ್ ಬಿ ಎಕ್ಸಾಮಿನ್ಡ್. ಎಕ್ಸಾಮಿನ್ ಮಾಡೋಕ್ ಆಗೋದಿಲ್ಲ ಅನ್ನೋದನ್ನ ಸೈನ್ಸ್ ಒಪ್ಪಲ್ಲ. ನೀವೇನೇ ಹೇಳ್ಬೋದು ನೋಡ್ರಿ, ಹೇಳ್ಬೋದು ಇದು ಯಾರು ಹೇಳ್ತಾರೆ, ಒಬ್ರು ಅರಿಶಿನ ತಿಂದ್ರೆ ಕೊರೋನಾ ಹೋಗ್ಬಿಡುತ್ತೆ, ಶುಂಠಿ ತಿಂದ್ರೆ ಕೊರೋನಾ ಹೋಗುತ್ತೆ. ಹೌದು, ಇರ್ಬೋದು, ಇಲ್ಲ ಅಂತ ಹೇಳೋದೇ ಇಲ್ಲ. ನಾವು ಯಾವುದು ಸೈನ್ಸ್ ನಲ್ಲಿ ಯಾವುದು ಇಲ್ಲ ಅಂತಿಲ್ಲ. ಅದಕ್ಕೇನ ಪ್ರೂಫ್ ಅಪ್ಪ? ಪ್ರೂಫ್ ಏನು? ಪರೀಕ್ಷೆ. ಇದು ಮುಖ್ಯ, ಬಹಳ ಮುಖ್ಯ. ಪರೀಕ್ಷೆ ಏನು? ಎಷ್ಟು ಜನ ಮಾಡಿದ್ದೀರಿ? ಟೆಸ್ಟ್ ಮಾಡಿ ನೋಡಿದ್ದೀರಾ? 1000 ಜನಕ್ಕೆ ಕೊಟ್ಟು 1000 ಜನಕ್ಕೆ ಕೊಟ್ಟು 1000 ಜನಕ್ಕೂ ಶುಂಠಿಯಿಂದ ಕಮ್ಮಿ ಆಗೋದಿದ್ರೆ, ಅರಿಶಿಣದಿಂದ ಕಮ್ಮಿ ಆಗೋದಿದ್ರೆ ಇಷ್ಟೆಲ್ಲ ಔಷಧಿ ಮಾಡೋ ಕಾರಣ ಇಲ್ಲ. ಎಲ್ಲಾರ ಮನೆಗೊಂದು ಶುಂಠಿ ಅರಿಶಿಣ ಬಾಟ್ಲ್ ಕಳಿಸಿದ್ರೆ ಸಾಕು. ಅಂದ್ರೆ ವಿಜ್ಞಾನ ಏನ್ ಮಾಡತ್ತೆ? ಒಪ್ಕೊಳ್ಳಲ್ಲ. ಪರೀಕ್ಷೆ ಮಾಡೋದು ಹೊರತು ಒಪ್ಕೊಳ್ಳಲ್ಲ. ತಾವು ನೋಡಿದ್ದೀರಿ, ಈಗ ಎಲ್ಲರೂ ವ್ಯಾಕ್ಸಿನ್ ಬೇಕು ವ್ಯಾಕ್ಸಿನ್ ಬೇಕು ಅಂತ ಓಡಾಡ್ತಿದ್ದಾರೆ. ಆದ್ರೆ ವಿಜ್ಞಾನ ಹೇಳುತ್ತೆ ಅವಸರ ಮಾಡಬೇಡಿ. ನಾವು ಮಾಡಿದ್ದೀವಿ ಲಸಿಕೆ, ಚೆನ್ನಾಗಿ ಇರ್ಬೇಕದು. ಅದನ್ನ ನಾವು ಜನರ ಮೇಲೆ ಪ್ರಯೋಗ ಮೊದಲು ಪ್ರಾಣಿಗಳ ಮೇಲೆ ಮಾಡಿದ್ದಾರೆ. ಅದು ಉತ್ತೇಜಕವಾಗಿ ಬಂದಾಗ ಮನುಷ್ಯನ ಮೇಲೆ ಮಾಡ್ತಾರೆ. ಯಾವುದೋ ಒಬ್ಬ ಮನುಷ್ಯನ್ ಮಾಡಿ ಬಿಡೋದಲ್ಲ. ಅದು ಒಂದು ನಂಬರ್ ಇರುತ್ತೆ, ಮಿನಿಮಮ್ ನಂಬರ್, ಅಷ್ಟು ಜನಕ್ಕೆ ಮಾಡ್ಬೇಕು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಬರೀ ಭಾರತದಲ್ಲಿ ಮಾಡಿದ್ರೆ ಆಗೋಲ್ಲ, ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಮಾಡ್ಬೇಕು. ನೋಡ್ರಿ, ಈ ವ್ಯಾಕ್ಸಿನ್ ಆಫ್ರಿಕಾದಲ್ಲಿ ವರ್ಕ್ ಆಗಲ್ಲ, ನಮಗಾಗತ್ತೆ. ಹಾಗಾದ್ರೆ ವ್ಯಾಕ್ಸಿನ್ ಅಲ್ಲ. ಅದನ್ನು ಹುಡುಕಿ ಹುಡುಕಿ ಮಾಡ್ಬೇಕು. ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ಬೇಕು. ಪರೀಕ್ಷಿಸಬಹುದಾದ ವಿಚಾರಗಳನ್ನ ಮಾತ್ರ ವಿಜ್ಞಾನ ಪರಿಗಣಿಸ್ತದೆ. ಇನ್ನೊಂದು ಬಹಳ ಮುಖ್ಯ, ವಿಜ್ಞಾನ ಸಾಕ್ಷಿಗಳನ್ನ ಅವಲಂಬಿಸುತ್ತೆ. ಇಟ್ ವಾಂಟ್ಸ್ ಎವಿಡೆನ್ಸಸ್. ಎವಿಡೆನ್ಸಸ್ ಇದಾಯ್ತು ಅಂದ್ರೆ ಒಪ್ಪಲ್ಲ. ಪ್ರೂಫ್ ತೋರಿಸಿ, ಮಾಡಿ ಮಾಡಿ ತೋರಿಸಿ. ಇನ್ನೊಂದು ಬಹಳ ಮುಖ್ಯ ಗುಣ ವಿಜ್ಞಾನದ ಅಂದ್ರೆ ರಿಪ್ರೊಡ್ಯೂಸಿಬಿಲಿಟಿ. ಈಗ ನಾನು ಪ್ರಯೋಗ ಮಾಡಿದ್ರು ಬಂತಪ್ಪ, ನೀವು ಮಾಡಿದ್ರು ಬರ್ಲಿಲ್ಲ ಅಂದ್ರೆ ಅಲ್ಲ. ಅದು ಯಾರು ಮಾಡಿದ್ರು, ಯಾವ ಕಾಲಕ್ಕೂ ಸರಿಯಾದ ವಿಧಾನದಲ್ಲಿ ಮಾಡಿದ್ರೆ ಅದೇ ಪ್ರತಿಫಲ ಬರಬೇಕು, ಅದೇ ರಿಸಲ್ಟ್ ಬರಬೇಕು. ರಿಪ್ರೊಡ್ಯೂಸಿಬಿಲಿಟಿ ಆಫ್ ರಿಸಲ್ಟ್ಸ್. ಅದು ನಾನು ಮಾಡಿದ್ದು, ನಾನು ಮಾಡೋದಾಗ್ಲಿ ಯಾರೇ ಮಾಡೋದಾಗ್ಲಿ, ನ್ಯೂಟನ್ಸ್ ಲಾ ಆಕ್ಷನ್ ಅಂಡ್ ರಿಯಾಕ್ಷನ್ ಆರ್ ಈಕ್ವಲ್ ಅಂಡ್ ಅಪೋಸಿಟ್ ಅಂತ ನ್ಯೂಟನ್ ಹೇಳಿದ ಅವತ್ತಿಗೆ ಇವತ್ತಿಗೂ ನಡೀತದೆ. ಆದ್ದರಿಂದ ನಿಯಮ ಆಯಿತು. ಹಾಗೆ ಸಾಕ್ಷಿಗಳನ್ನು ಅವಲಂಬಿಸ್ತದೆ. ಇನ್ನೊಂದು ಬಹಳ ಮುಖ್ಯ ಅಂದ್ರೆ ವೈಜ್ಞಾನಿಕ ಸಮುದಾಯದ ಬೆಂಬಲ ಇದೆ ಇದಕ್ಕೆ. ಬಹಳ ಮುಖ್ಯ ಸ್ನೇಹಿತರೆ ಇದು. ಇವತ್ತು ವಿಜ್ಞಾನ ಬೆಳೆದು ಬಂದರೆ ಸಂತೋಷ ಆಗುತ್ತೆ. ಯಾರ್ದೋ ಒಬ್ಬರು ಮಾತಲ್ಲ ಅದು. ಯಾರು ಒಬ್ರು ಹೇಳಿದ್ರು ನೀಲ್ಸ್ ಬೋರ್ ಹೇಳದ ಅಂತ ಯಾರು ಒಪ್ಕೊಳ್ಳಿಲ್ಲ. ನೀಲ್ಸ್ ಬೋರ್ ಹೇಳಿದ್ದನ್ನು ಮತ್ತೊಬ್ಬರು ತಂದು ಹೇಳಿದ್ರು, ಅಲ್ಲ ಹಿಂಗಾಗೋಲ್ಲ ಅಂದ್ರು. ರುದರ್ಫೋರ್ಡ್ ಹೇಳಿದ್ದನ್ನ ಬೋರ್ ಒಪ್ಪಲಿಲ್ಲ. ಅಂದ್ರೆ ಇದೊಂದು ಕಮ್ಯುನಿಟಿ ಆಗಿದೆ, ಒಂದು ಸಮುದಾಯ. ವೈಜ್ಞಾನಿಕ ಸಮುದಾಯ ಆದಾಗ ಯಾರು ಒಬ್ಬರ ಅಭಿಪ್ರಾಯ ಮುಖ್ಯ ಅಲ್ಲ. ಎಲ್ಲರೂ ಪರೀಕ್ಷೆ ಮಾಡಬೇಕು. ಎಲ್ಲರೂ ಒಪ್ಪಿದ್ರೆ ಅದು ನಿಯಮ ಅಂತ ಒಪ್ಕೊಂಡಾಗ ಅದು ಎಲ್ರಿಗೂ ನಿಯಮ ಆಗುತ್ತೆ. ಆಗ ಇವನು ಅವನು ಪ್ರಶ್ನೆ ಇಲ್ಲ. ಸಮುದಾಯದ ಬೆಂಬಲ ಇದೆ. ಮತ್ತೆ ಇನ್ನೊಂದು ಬಹಳ ಮುಖ್ಯ ಗುಣ ವಿಜ್ಞಾನದ್ದು ಅಂದ್ರೆ ಸತತವಾದ ಸಂಶೋಧನೆ. ಅದರ ಮೂಲ ಗುಣ ಮುಗೀತು ಅಂತ ಇಲ್ಲಪ್ಪ, ಮುಗೀತು ಅಂತಿಲ್ಲ. ಆಯ್ತಲ್ಲ ರಿಸರ್ಚ್, ಆಯ್ತಲ್ಲ ಇಲ್ಲ, ಮತ್ತೆ ಮರು ವರ್ಷ ಮತ್ತೊಂದು ಹೊಸ ಅನ್ವೇಷಣೆ ಆಗ್ತದೆ, ಹೊಸ ಒಂದು ಕಾರಣ ಬರುತ್ತೆ, ಹೊಸದೊಂದು ಸಿದ್ಧಾಂತ ಬರುತ್ತೆ. ಹೀಗೆ ಸತತವಾದಂತಹ ಸಂಶೋಧನೆ ಅದರ ಮೂಲ ಗುಣ. ಅದರ ಮೂಲಕವೇ ಸಮಾಜದ ಪ್ರಗತಿ ಆಗುವಂಥದ್ದು. ತಾ ಗಮನಿಸ್ಬೇಕು ಎಷ್ಟೆಷ್ಟು ರಿಸರ್ಚ್ ಆಗಿದ್ದಾವೆ. ಇವತ್ತು ನಾವು ಗಾಳಿಯಿಂದ ಎನರ್ಜಿ ತಗೊಳಕ್ ಆಗಿದ್ದೀವಿ. ನಾವು ಚಿತ್ರದುರ್ಗ ಹತ್ರ ಹೋದ್ರೆ ಎಷ್ಟೊಂದು ವಿಂಡ್ ಮೇಲ್ ಸಿಗ್ತಾವ ನಿಮಗೆ, ಸುಲಭವಾಗಿ. ಆಯ್ತಾ, ಅದು ಯಾರು ಅಂದ್ರು ಗಾಳಿ ಹಾರತ್ತಲ್ಲ, ಗಾಳಿಯಲ್ಲಿ ಶಕ್ತಿ ಇದೆಯಲ್ಲ, ಅದ್ನ್ಯಾಕ್ ಬಳಸ್ಕೋಬಾರ್ದು? ನೀರಿಂದ ಶಕ್ತಿಯಿಂದ ಹೇಗೆ ಕರೆಂಟ್ ತಯಾರು ಮಾಡಿದ್ವಿ, ಆ ಗಾಳಿಯಿಂದ ಮಾಡ್ಬೋದಲ್ಲ. ಸಮುದ್ರ ತೆರೆಗಳಿಂದ ಮಾಡ್ಬೋದಲ್ಲ, ಒಂದೊಂದಾದ್ಮೇಲೆ ಒಂದೊಂದು ನೆಕ್ಸ್ಟ್ ಹಂತ ನೆಕ್ಸ್ಟ್ ಹಂತ ನೆಕ್ಸ್ಟ್ ಹಂತ ಮಾಡ್ಕೊಂಡು ಮಾಡ್ಕೊಂಡು ಅದರ ಮೂಲಕ ಸಮಾಜದ ಪ್ರಗತಿಯನ್ನು ಮಾಡೋದು ವಿಜ್ಞಾನದ ಬಹುದೊಡ್ಡ ಕೆಲಸ ಇದೆ. ವಿಜ್ಞಾನದ ಉದ್ದೇಶ ಒಂದೆರಡು ಮಾತಲ್ಲಿ ಹೇಳ್ಬೇಕು. ವಿಜ್ಞಾನದ ಉದ್ದೇಶ ಏನು ಅಂತ, ಬಹಳ ಮುಖ್ಯ ಉದ್ದೇಶ. ಮೊದಲು ಏನು ಆಗ್ತದೆ, ವಿಶ್ಲೇಷಣವಾದಂಥ ವಿಮರ್ಶಾತ್ಮಕವಾದಂತಹ ಚಿಂತನೆಗಳಿಂದ ಸಮಸ್ಯೆಗಳ ಪರಿಹಾರಕ್ಕೆ ದಾರಿ ಹುಡುಕೋದು. ಇದು ಮೊಟ್ಟ ಮೊದಲು ಹೇಳಬೇಕಾಗಿತ್ತು. ನಾನು ವಿಜ್ಞಾನ ಮತ್ತು ಪ್ರಪಂಚದ ಬಗ್ಗೆ ಕುತೂಹಲವನ್ನ ಮತ್ತು ಸಂಶೋಧನೆಯತ್ತ ಮನಸ್ಸುಗಳ ವಿಕಾಸ ಮಾಡೋದು, ಇದು ಬಹಳ ದೊಡ್ಡ ವಿಜ್ಞಾನದ ಉದ್ದೇಶ. ದಯವಿಟ್ಟು ಸೈನ್ಸ್ ಟೀಚರ್ ಆದವರು ಇದನ್ನು ದಯವಿಟ್ಟು ಗಮನಿಸಬೇಕು. ವಿಜ್ಞಾನದ ಉದ್ದೇಶ ಯಾರೋ ನಾಲ್ಕು ಜನ ಕೂತ್ಕೊಂಡು ಹೊಸ ಆವಿಷ್ಕಾರಗಳನ್ನು ಮಾಡೋದಲ್ಲ, ನಮ್ಮ ಮಕ್ಕಳ ಮನಸ್ಸಿನಲ್ಲಿ ವಿಜ್ಞಾನ ಮತ್ತು ಪ್ರಪಂಚದ ಬಗ್ಗೆ ಕುತೂಹಲವನ್ನು ಹುಟ್ಟಿಸ್ಬೇಕು, ಸಂಶೋಧನೆಗಳತ್ತ ಮನಸ್ಸನ್ನ ಅರಳಿಸ್ಬೇಕು. ನಾವು ಹುಡುಗರಿಗೆ ಅರಬೇಕು. ನಾನು ಸಣ್ಣ ಎಕ್ಸಾಂಪಲ್ ಹೇಳ್ತಿರ್ತೀನಿ, ಸಾಮಾನ್ಯ ನಾನು ಆದದ್ದು. ನಾನೊಂದು ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ, ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಸುಮಾರು ಒಂದು 15 ದೇಶದ ಮಕ್ಕಳಿದ್ರಲ್ಲಿ. ನಾನು ಮಕ್ಕಳಿಗೆ ದಿನ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳ್ತಿದ್ದೆ. ಒಂದು ಬಾಕ್ಸ್ ಇಟ್ಟಿದ್ದೆ, ಯಾರಾದ್ರೂ ಬಂದು ಬಾಕ್ಸ್ ಅಲ್ಲಿ ಪ್ರಶ್ನೆ ಹಾಕಿಬಿಟ್ರೆ ಅದಕ್ಕೆ ಉತ್ತರ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಒಂದ್ ದಿವಸ 3 ಜನ ಹುಡುಗರು ಬಂದ್ರು, ಇಂಡಿಯನ್ಸೇ, ಬಟ್ ಅಮೆರಿಕದಲ್ಲಿ 3 ತಲೆಮಾರಲ್ಲೇ ಇದ್ದಾರೆ, ಅಮೆರಿಕನ್ಸ್ ಆಗಿಬಿಟ್ಟಿದ್ದಾರೆ. ಅವ್ರು ಬಂದು ಒಂದು ಪ್ರಶ್ನೆ ಇದೆ ಸರ್ ಅಂದ್ರು. ಏನ್ ಪ್ರಶ್ನೆ ಅಂತ ಕೇಳಿದೆ. ಸರ್, ಇರುವೆ ಹೆಂಗ್ ಮಲ್ಕೊಳ್ಳುತ್ತೆ ಸರ್? ಇರುವೆ ಹೇಗ್ ಮಲ್ಕೊಳ್ಳುತ್ತೆ? ಏನ್ ನನ್ಗೆ ಗೊತ್ತಿಲ್ಲಪ್ಪ, ನಾನಂತೂ ಗೊತ್ತಿಲ್ಲ, ನಾ ಹೆಂಗ್ ಮಲ್ಕೋತೀನಿ ಗೊತ್ತಿಲ್ಲ, ಇನ್ ಇರುವೆ ಮಲ್ಕೊಳ್ಳೋದು ನನಗೇನ್ ಗೊತ್ತು, ಗೊತ್ತಿಲ್ಲ. ನಮ್ಮ ಮೇಷ್ಟ್ಗೊಂದು ಅನುಕೂಲ ಇದೆ, ನಮ್ಗೆ ಗೊತ್ತಿಲ್ಲ ಅಂದ್ರೆ ಪ್ರಾಜೆಕ್ಟ್ ಕೊಡೋದು ಅಂತ ಹುಡುಗರಿಗೆ. ನಾನು ತಕ್ಷಣ ಅಡಿಗೆ ಮನೆಗೆ ಫೋನ್ ಮಾಡಿ ಒಂದು ಪರ್ಲ್ ಪೆಟ್ ಬಾಟ್ಲಲ್ಲಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಅದು ಏನ್ ಬೇಕಾದ್ರೂ ಸಿಕ್ತಿತ್ತಲ್ಲಿ, 3 ಇರುವೆ ಹಾಕಿ ಒಂದಿಷ್ಟು ಕಲ್ಸಕ್ಕರೆ ಹಾಕಿ ಮೇಲೆ ಮುಚ್ಚಲಕ್ಕೆ 1-2 ತೂತ್ ಹಾಕಿಕೊಡಿ ಅಂತ ಹೇಳಿದೆ. ಒಂದು 5 ನಿಮಿಷ ಬಂತು. ಆ ಬಾಟ್ಲೊಳಗೆ 3 ಕರಿ ಇರುವೆ, ದೊಡ್ಡದು, ಒಂದು ಕಲ್ಸಕ್ಕರೆ ಹೋಳು, ಆಮೇಲೆ ಬಾಟ್ಲು ಕೊಟ್ಟೆ ಹುಡುಗರಿಗೆ. ನೋಡ್ರ, ನನಗಂತೂ ಗೊತ್ತಿಲ್ಲ, ನೀವೇ ಕಂಡುಕೋರಪ್ಪ ಹಾಕಿ ಹೇಳ್ತೀನಿ ನೋಡಿ ಅಂತ ಹೇಳಿ. ಹುಡುಗರು ಏನಾದ್ರು ವಿಂಬಲ್ಡನ್ ಟ್ರಾಫಿ ಹಿಡ್ಕೊಂಡಂಗೆ ಹೋದ್ರು ತಮ್ಮ ರೂಮಿಗೆ. ಭಾನುವಾರ ಅದು ಮಧ್ಯಾಹ್ನ 1 ಗಂಟೆಗೆ ಮತ್ತೆ ಹಾಸ್ಟೆಲ್ಗೆ ಹೋದೆ ನಾನು ರೂಮಿಗೆ. ನೋಡಿದ್ರೆ ಒಂದು ಟೇಬಲ್ ಮೇಲೆ ಆ ಬಾಟ್ಲ್ ಇಟ್ಟಿದ್ದಾರೆ. 3 ಜನ ಹಿಂಗೇ ಕೂತ್ ನೋಡ್ತಾ ಇದ್ದಾರೆ ಬಾಟ್ಲ್ ಅದನ್ನ. ಯಾಕ್ರೋ, ಎನಿ ಗುಡ್ ನ್ಯೂಸ್ ಅಂತ ಕೇಳಿದೆ. ಸರ್, ವೇರ್ ವಾಚಿಂಗ್ ಸರ್ ಅಂತ. ನಾನು ಬಾಟ್ಲ್ ಒಳಗೆ ನೋಡಿದೆ, ಅದೇ ದಿಗಲಾಗ್ಬಿಡುತ್ತೆ ನನಗೆ. ನಾನು ಕೊಟ್ಟದ್ದು 3 ಕರಿ ಇರುವೆ, ಅಲ್ಲಿ ಇದ್ದದ್ದೇನು ಗೊತ್ತಾ, ಒಂದು ಹಸಿರು, ಒಂದು ಕೆಂಪು, ಒಂದು ಕರಿ ಇರುವೆ ಇದೆ. ನಂದು ಏನ್ರೋ ಅಂದೆ ನಾನು. ಸರ್ ಅದೇನಾಯ್ತು ಸರ್, 3 ಇರುವೆ ಕರಿ ಇತ್ತು ಸರ್, ಯಾವುದನ್ನ ನೋಡ್ತೀವಿ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಸರ್ ನಮಗೆ. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ, ಇದನ್ನು ತಗೊಂಡು ಆರ್ಟ್ ರೂಮಿಗೆ ಹೋಗಿ ಒಂದಕ್ಕೆ ಕೆಂಪು ಬಣ್ಣ ಬಡದ್ವಿ, ಇನ್ನೊಂದಕ್ಕೆ ಹಸಿರು ಬಣ್ಣ ಬಡದಿದ್ವಿ ಸರ್, ನಾವೀಗ ಕರೀದು ಒಂದೇ ನೋಡ್ತೀವಿ ಸರ್ ಅಂದ್ರು. ಆಲ್ ದ ಬೆಸ್ಟ್, ನೋಡ್ರಿ ಅಂತ, ಏನ್ ಮಾಡ್ತೀರಿ ಮಾಡಿ ಅಂತ ಹೇಳಿ ಬಂದೆ. ಸಾಯಂಕಾಲ 5 ಗಂಟೆ ನಾನು ಮನೆಗೆ ಬಂದ್ರು ಹುಡುಗರು ಆ ಬಾಟ್ಲ್ ಹಿಡ್ಕೊಂಡೇ ಬಂದಿದ್ದಾರೆ. ಏನ್ ನಗೋದಂದ್ರೆ ಕಿವಿ ತನಕ ನಗ್ತಾ ಇದ್ದಾರೆ. ಯಾಕೆ ರೋ ಅಂತ ಕೇಳಿದೆ. ಸರ್ ಗೊತ್ತಾಯ್ತು ಸರ್. ಏನಾಯ್ತು ಸರ್? ಇರುವೆ ಓಡಾಡುತ್ತಲ್ಲ ಸರ್, ಓಡಾಡಿ ಹುಸ್ತಾದ್ಮೇಲೆ ಮುಂದಿನ 2 ಕಾಲು ಹಿಂಗೆ ಎತ್ತಿಟ್ಬಿಟ್ಟು ತಲೆ ಅಡ್ಡ ಇಟ್ಟು ಒಂದು 10 ಸೆಕೆಂಡ್ ಮಲ್ಕೋತದೆ ಸರ್ ಅಂದ. 10 ಸೆಕೆಂಡ ಅದೇಂಗ್ ಸಾಕೋ ಅಂತ ನಾನು ಕೇಳಿದೆ. ಅವ್ನು ಇಷ್ಟು ಜೋರಾಗಿ ನಕ್ಕ ಅವನು, ಸರ್ ನಾವಿಷ್ಟು ದೊಡ್ಡವರಾಗಿದ್ದೀವಿ ಸರ್, 6-7 ತಾಸು ಬೇಕು ಸರ್, ಇರುವೆ ಸಣ್ಣದಲ್ವಾ ಸರ್, ಸಾಕು ಸರ್ 10 ಸೆಕೆಂಡು ಅಂದ. ನನಗೆ ಗೊತ್ತಿಲ್ಲ ಅದು ಸರಿ ಅನ್ನೋ ತಪ್ಪು ಅಂತ ಗೊತ್ತಿಲ್ಲ ನನಗೆ. ನಾನು ಎಂಟಮಾಲಜಿಸ್ಟ್ ಒಬ್ಬರಿಗೆ ಫೋನ್ ಮಾಡಿದೆ, ನನ್ನ ಪರಿಚಯದವರು. ನೋಡಿ ಹಿಂಗಂತ ಅವ್ರ ಹುಡುಗರು. ಹೌದಾ ಅಂತ ಕೇಳಿದ್ರು. ಹೌದು, ಇರುವೆ ಮಲ್ಕೊಳ್ಳೋದೆ ಹಾಗೆ, ತುಂಬಾ ಮಾಡಿದ್ಮೇಲೆ ಹಿಂಗೆ ತಲೆ ಇಟ್ಟು 10 ಸೆಕೆಂಡ್ ಮಲ್ಕೊಳ್ಳುತ್ತೆ, ಸಾಕಾಗುತ್ತೆ ಅದಕ್ಕೆ ಅಂತಂದ್ರು. ಇರುವೆ ಹೆಂಗ್ ಮಲ್ಕೊಳ್ಳುತ್ತೆ ಅಂತ ಗೊತ್ತಾಗ್ಬೇಕಾದ್ರೆ ಅವ್ರು PhD ಮಾಡಿದ್ರು. ನಾನು PhD ಆದ್ರೂ ನನಗೆ ಇರುವೆ ಹೇಗೆ ಮಲ್ಕೊಳ್ಳುತ್ತೆ ಗೊತ್ತಿಲ್ಲ. ಆದ್ರೆ ಹುಡುಗರು ಕಂಡು ಹಿಡ್ಕೊಂಡ್ರು. ನೋಡಿ ಏನ್ ಕುತೂಹಲ ಗೊತ್ತಾ, ಎಷ್ಟು ಕುತೂಹಲ ಮಾಡಿದ್ರು ಅವರು. ಆ ಘಟನೆ ಮುಗಿದು 22 ವರ್ಷ ಆಯ್ತು, ಈಗ 22-23 ವರ್ಷ ಆಯ್ತು. ನಾನು ಹೋದ ವರ್ಷ, ಆಚೆ ವರ್ಷ ನಾನು US ಹೋದಾಗ ಒಂದು ಯೂನಿವರ್ಸಿಟಿ ಲೆಕ್ಚರ್ ಕೊಡೋಕೆ ಹೋಗಿದ್ದೀನಿ. ಒಬ್ಬ ಹುಡುಗ ಓಡ್ ಬಂದ, ಬಂದ್ ಕಾಲ್ ಮುಟ್ಟು ನಮಸ್ಕಾರ ಮಾಡಿ, ಗುರು ಸಿಗ್ತಾ ಸರ್, ನಾನು ಸ್ಟೂಡೆಂಟ್ ಆಗಿದ್ದೆ ಸರ್ ನಿಮ್ಮ ಸ್ಕೂಲಲ್ಲಿ, ನೀವು ಪ್ರಿನ್ಸಿಪಾಲ್ ಆಗಿದ್ರಿ. ಹೌದು, ಏನ್ ಮಾಡ್ತೀವೋ ಅಂತ ಕೇಳಿದೆ. ಡು ಯು ನೋ he is doing his research in frontier areas in entomology. ಕೀಟಶಾಸ್ತ್ರದಲ್ಲಿ ಅವನು ಅತ್ಯಂತ ಶ್ರೇಷ್ಠ ವರ್ಕ್ ಮಾಡ್ತಿದ್ದಾನೆ ಯೂನಿವರ್ಸಿಟಿಯಲ್ಲಿ. ನಾನು ಹೇಳಿದೆ, ಅಂತೂ ಅಡ್ಡಿಯಲ್ಲಿ ಬಿಡಪ್ಪ, ಇರುವೆಯಿಂದ ಚೆನ್ನಾಗಿ ಕಲ್ಕೊಂಡೆ. ಅವನು ಹೇಳಿದ, ಟರ್ನಿಂಗ್ ಪಾಯಿಂಟ್ ವಾಸ್ ದ ಆ್ಯಂಟ್. ಇದು ನನ್ನ ಕೆಲಸ, ನಾನು ಮೇಸ್ಟ್ ಮಾಡೋ ಕೆಲಸ ಇದು. ವಿಜ್ಞಾನ ಮತ್ತು ಪ್ರಪಂಚದ ಬಗ್ಗೆ ಕುತೂಹಲವನ್ನು ಹುಟ್ಟಿಸಬೇಕು. ಸಂಶೋಧನೆ ಅಕಸ್ಮಾತ್ ನನಗೆ ಗೊತ್ತಿತ್ತು ಅಂತ ತಿಳ್ಕೊಳ್ಳಿ, ಇರುವೆ ಹೆಂಗಿರುತ್ತೆ ಅಂತ. ನಾನು ಅದ ಏನಿಲ್ಲ ಬಿಡ, ಓಡಾಡದ್ಮೇಲೆ ಹಿಂಗೆ ಕೈ ಇಟ್ಕೊಂಡು 10 ಸೆಕೆಂಡ್ ಮಲ್ಕೊಳ್ಳುತ್ತೆ ನಾನು ಉತ್ತರ ಕೊಟ್ಟು ಬಿಟ್ಟಿದ್ರೆ ಅವರಲ್ಲಿ ಸಂಶೋಧನಾ ಮನಸ್ಸು ಬರ್ತಿರ್ಲಿಲ್ಲ, ಅವರೇ ಹುಡುಕ್ಬೇಕು ಅದನ್ನ. ಅದಕ್ಕೆ ಅದನ್ನ ಮಾಡುವಂತಹ ಕೆಲಸ ನಮ್ದು. ಜ್ಞಾನವನ್ನ ಪಡೆಯುವಂತಹ ವ್ಯವಸ್ಥಿತ ಪದ್ಧತಿಗಳಿದ್ದಾವೆ, ವಿಜ್ಞಾನದ ಕೆಲಸ ಉದ್ದೇಶ ಇದು. ಜ್ಞಾನ ಪಡ್ಕೊಳ್ಳೋಕೆ ವ್ಯವಸ್ಥಿತ ರೀತಿಗಳು, ಇದು ಹೀಗೆ ಮಾಡಬೇಕು. ಜರ್ನಲ್ಸ್ ಇದಾವೆ, ರಿಸರ್ಚ್ ಪಬ್ಲಿಕೇಶನ್ಸ್ ಇದಾವೆ, ಪುಸ್ತಕ ಇದಾವೆ, ಥಿಯರೀಸ್ ಇದಾವೆ. ಜ್ಞಾನವನ್ನು ಪಡೆಯುವಂತಹ ವ್ಯವಸ್ಥಿತವಾದ ಪದ್ಧತಿಗಳನ್ನು ಮಾಡಬೇಕು. ಮೂಲ ಗ್ರಹಿಕೆಗಳನ್ನ ತಿಳ್ಕೊಳ್ಳುವಂತಹ ರೀತಿಗಳು. ಗೋ ಟು ದ ರೂಟ್ ಆಫ್ ದಿ ಪ್ರಾಬ್ಲಮ್ ಅಂಡ್ ಐಡೆಂಟಿಫೈ ದಿ ಕಾಸ್. ಸೈನ್ಸ್ ಕಲಿಸೋದೇ ಅದು. ಗೋ ಬ್ಯಾಕ್ ಟು ದ ರೂಟ್ ಆಫ್ ದಿ ಪ್ರಾಬ್ಲಮ್ ಅಂಡ್ ಫೈಂಡ್ ಔಟ್. ಮತ್ತೆ ಸಮಸ್ಯೆಗಳ ಪರಿಹಾರಕ್ಕೆ ಕೌಶಲ್ಯಗಳು, ಸ್ಕಿಲ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ವಿಜ್ಞಾನ ಹೇಳೋದೇನೆ. ಈಗ ನಮ್ಮ ಆವಿಷ್ಕಾರಗಳು ಬಂದಿದ್ದಾವಲ್ಲ, ಎಷ್ಟೋ ಆಕಸ್ಮಿಕವಾಗಿ ಆದಂಥದ್ದು, ಎಷ್ಟೋ ಪ್ರಯತ್ನದಿಂದ ಆದಂಥದ್ದು. ಪರಿಹಾರ ಕೌಶಲ್ಯಗಳನ್ನು ಕಂಡುಕೋಬೇಕು. ಮತ್ತು ಇನ್ನೊಂದು, ಮೇಕ್ ರೂಲ್ಸ್ which will help you to make considered decisions. ಅರ್ಥಪೂರ್ಣವಾದಂತಹ ತೀರ್ಮಾನ ತಗೊಳ್ಳಕ್ಕೆ ಸಾಧ್ಯ ಆಗುವಂತಹ ನಿಯಮಗಳನ್ನು ಸಾಧಿಸಬೇಕು, ನಿಯಮಗಳನ್ನು ಮಾಡಬೇಕು. ವಿಜ್ಞಾನ ಮಾಡೋ ಕೆಲಸ ಅದು ನಿಯಮಗಳನ್ನು ಮಾಡ್ತದೆ. ಅಷ್ಟೇ ಅಲ್ಲ, ಈ ನಿಯಮಗಳು ಇದಕ್ಕೆ ಬದ್ಧ ಆಗ್ತದೆ, ಇದನ್ನು ಬಳಸ್ಕೋಬಹುದು ಅಂತ ಪ್ರಸ್ತುತ ಮಾಡ್ತವೆ. ಮತ್ತೆ ಇನ್ನೊಂದು, ಬೇರೆ ಬೇರೆ ರೀತಿಗಳಲ್ಲಿ ವೈಜ್ಞಾನಿಕ ಚಿಂತನೆಯನ್ನ ಸರಿಯಾಗಿ ಪ್ರಸಾರ ಮಾಡಬೇಕು. ಈಗ ಸಾಕಷ್ಟು ಜನ ಮಾಡ್ತಿದ್ದಾರೆ. ವಿಜ್ಞಾನ ಕೌಶಲ್ಯಗಳ ತರಬೇತಿ ಕೊಡ್ತಾರೆ, ಹಳ್ಳಿ ಹಳ್ಳಿಗೆ ಹೋಗ್ತಾರೆ, ವಿಜ್ಞಾನದ ಪ್ರಚಾರ ಮಾಡ್ತಾರೆ. ಇದು ಮುಖ್ಯವಾಗಿ ಆಗ್ಬೇಕಾದದ್ದು. ವಿಜ್ಞಾನದ ಉದ್ದೇಶ ನಮ್ಮ ಪ್ರಪಂಚದ ಕೊನೆಗಿರುವಂತ ಕೂಡ ಗೊತ್ತಾಗ್ಬೇಕು. ಇದು ಆಕಸ್ಮಿಕ ಅಲ್ಲ, ಇದು ವೈಜ್ಞಾನಿಕವಾಗಿದೆ ಅನ್ನೋದು ಗೊತ್ತಾಗ್ಬೇಕು. ಅದನ್ನು ಪ್ರಸಾರ ಮಾಡೋದು ಕೂಡ ನಮ್ಮ ಜವಾಬ್ದಾರಿ. ಇನ್ನು ಕೊನೆಯದು, ಪ್ರತಿಯೊಂದು ಸಮಸ್ಯೆ ಬಂದದ್ದನ್ನ 2 ರೀತಿ ಮಾಡ್ಬೇಕು ನಾವು, ವಿಶ್ಲೇಷಣಾತ್ಮಕವಾಗಿ ಮತ್ತು ವಿಮರ್ಶಾತ್ಮಕವಾಗಿ. ಅನಾಲಿಟಿಕಲ್ ಅಂಡ್ ಕ್ರಿಟಿಕಲ್. ವಿಮರ್ಶಾತ್ಮಕವಾಗಿ ವಿಶ್ಲೇಷಣಾತ್ಮಕ ವಿಚಾರ ಮಾಡಿ ಅದಕ್ಕೆ ಸಮಸ್ಯೆಗಳ ಪರಿಹಾರ ಮಾಡಿ ದಾರಿಗಳನ್ನು ತೋರಿಸ್ಬೇಕು. ಈಗ ನಾವು ಮಾಡ್ತಿರೋದು ಅದೇ ಅಲ್ವಾ ಸ್ವಾಮಿ? ಕೊರೋನಾ ಒದ್ದಾಡ್ತಿದ್ದಾರೆ ಜನ, ಏನಾಗ್ತದೆ ಹುಡುಕ್ತಾರೆ, ಅದಕ್ಕೊಂದು ಲಸಿಕೆ ಇದೆ, ಅದು ಏನ್ ಬರ್ಬೇಕು ನೋಡ್ತಾರೆ, ಯಾವ ಮೆಡಿಸಿನ್ ಕೊಡ್ಬೇಕು, ಯಾವ ಮೆಡಿಸಿನ್ ಕೊಟ್ರೆ ಕಮ್ಮಿ ಆಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಎಲ್ಲವೂ ಅನಾಲಿಟಿಕಲ್ಲೂ ಆಗಿದೆ, ಕ್ರಿಟಿಕಲ್ಲೂ ಆಗಿದೆ. ವಿಶ್ಲೇಷಣಾತ್ಮಕವಾಗಿ ಮತ್ತು ವಿಚಾರಾತ್ಮಕವಾಗಿ ಚಿಂತನೆಗಳಿಂದ ಸಮಸ್ಯೆಗಳ ಪರಿಹಾರಕ್ಕೆ ದಾರಿಗಳನ್ನು ಕೊಡೋದು ವಿಜ್ಞಾನದ ಉದ್ದೇಶ. ಮತ್ತಿನ್ನೊಂದು ಬಹಳ ಮುಖ್ಯ, ತಂತ್ರಜ್ಞಾನದ ಬೆಳವಣಿಗೆ ಮತ್ತು ವಿಜ್ಞಾನದ ಕಾಣಿಕೆಗಳನ್ನು ಗುರುತಿಸಬೇಕು. ಮೈಲ್ ಸ್ಟೋನ್ಸ್ ಇನ್ ಸೈನ್ಸ್ ಗ್ರೋತ್. ಏನೇನು ವಿಜ್ಞಾನದಿಂದ ಸಾಧನೆ ಆಯಿತು ಅನ್ನೋದನ್ನು ದಾಖಲೆ ಮಾಡಬೇಕು. ಒಂದ್ ಕಡೆಗೆ ತಂತ್ರಜ್ಞಾನ ಹೇಗೆ ಬೆಳೀತು, ವಿಜ್ಞಾನ ತಂತ್ರಜ್ಞಾನ ಒಂದಕ್ಕೊಂದು ಪೂರಕವಾಗಿರುವಂತಹದ್ದು. ವಿಜ್ಞಾನ ತಾಯಿ, ಅದರಿಂದ ಬಂದಂತಹ ತಂತ್ರಜ್ಞಾನ ಬಹಳ ಚಂದ. ವಿಜ್ಞಾನ ನಮಗೆಲ್ಲ ಇರುವಂಥದ್ದು ಜ್ಞಾನ, ಆದರೆ ಅದನ್ನು ಸರಿಯಾಗಿ ಪ್ರವಹಿಸುವಂತಹ ರೀತಿ ಇದೆಯಲ್ಲ, ಬಳಸುವಂತಹ ರೀತಿ ತಂತ್ರಜ್ಞಾನ. ಎಕ್ಸ್ಪ್ರೆಸ್ಡ್ ಸೈನ್ಸ್ ಅನ್ನ ಅಪ್ಲೈ ಮಾಡಿದಾಗ ಟೆಕ್ನಾಲಜಿ ಆಗುತ್ತೆ, ಅದನ್ನ ಬೆಳವಣಿಗೆ ಬಳಸ್ಕೊಂಡಾಗ ತಂತ್ರಜ್ಞಾನ ಆಗ್ತದೆ. ಸೈನ್ಸ್ ಅದ ಕೆಲಸ ಇನ್ನೊಂದು, ಸೈನ್ಸ್ ಎಂದು ನಾನೇ ಎಲ್ಲ ಮಾಡ್ತೀನಿ ಅಂತ ಹೇಳೋಲ್ಲ. It understand the limitations of science also. Science ಒಂದು ಮಿತಿಯನ್ನು ದಾಟಿ ಮುಂದೆ ಹೋಗಲ್ಲ. ಇಷ್ಟು ನಾನು ನಿಂತ್ಕೋತೀನಪ್ಪ, ಮುಂದಿನ ವಿಷಯ ನನಗೆ ಗೊತ್ತಿಲ್ಲ. ದೇಹದ ಬಗ್ಗೆ ಕೇಳಿ ಸ್ವಲ್ಪ ಹೇಳ್ತೀನಿ ಬೇಕಾದ್ರೆ, ಆತ್ಮ ಆದ್ರೆ ನನಗೆ ಗೊತ್ತಿಲ್ಲ, ಆ ತಲೆ ಹಾಕೋಲ್ಲ, ಅದು ವಿಜ್ಞಾನ, ಅದು ಅಧ್ಯಾತ್ಮಕ್ಕೆ ಬಿಡೋಣ ಅಂತೆ ಅದನ್ನ. ಶಿಕ್ಷಣ ವಿಜ್ಞಾನ ಅನ್ನುವಂಥದ್ದು ತನಗಿರುವಂತಹ ಇತಿಮಿತಿಗಳನ್ನ, ಬೌಂಡ್ರೀಸ್ ಅನ್ನ ಗುರುತಿಸುತ್ತೆ. ಇದು ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ದು. ವಿಜ್ಞಾನ, ತಂತ್ರಜ್ಞಾನ ಮತ್ತು ಸಮಾಜ, ಟೆಕ್ನಾಲಜಿ, ಸೈನ್ಸ್ ಅಂಡ್ ಸೊಸೈಟಿ, ವಾಟ್ ಈಸ್ ದಿ ಇಂಟರ್ ಡಿಪೆಂಡೆನ್ಸ್. ಇದು ಬಹಳ ಮುಖ್ಯವಾಗಿ ಹೇಳ್ಬೇಕಾದ ಸ್ನೇಹಿತರೆ. ನಾನು ವಿಜ್ಞಾನ ಯಾವತ್ತು ಕೊಲಾಬರೇಟಿವ್, ನಂದೇ ಒಂದು ಇನ್ನೊಬ್ರದ್ದು ಅಲ್ಲ ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ನಾಲೆಜ್ ಶೇರ್ಡ್ ಇಸ್ ನಾಲೆಜ್ ಪವರ್ಫುಲ್. ಇಲ್ಲೇನ್ ಮಾಡ್ತದೆ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸಮಾಜ, ಈ ಮೂರಕ್ಕೂ ಒಂದಕ್ಕೊಂದು ಹೆಂಗೆ ಪೂರಕ ಆಗಿದೆ ನೋಡಿ. ವಿಜ್ಞಾನ ಇದೆ, ಅದರಿಂದ ತಂತ್ರಜ್ಞಾನ ಬಂತು, ತಂತ್ರಜ್ಞಾನದಿಂದ ಸಮಾಜಕ್ಕೆ ಬಳಕೆ ಆಯಿತು, ಸಮಾಜ ಇನ್ನಷ್ಟು ಬೆಳವಣಿಗೆಗಳನ್ನು ಬೇಡುತ್ತೆ, ಮತ್ತು ತಂತ್ರಜ್ಞಾನ ಕೊಡುತ್ತೆ, ತಂತ್ರಜ್ಞಾನ ಕೊಡಬೇಕಾದ್ರೆ ವಿಜ್ಞಾನ ಬೆಳಿಬೇಕು. ಈಗ ಒಂದಕ್ಕೊಂದು ಅವಲಂಬನೆ ಇದೆ ಅನ್ನೋದು ತೋರಿಸ್ಕೊಡ್ಬೇಕು. ಯಾವತ್ತು ವಿಜ್ಞಾನ ನಾನೇ ದೊಡ್ಡವನು ಅಂತಂದಿಲ್ಲ. ವಿಜ್ಞಾನ ಸಮಾಜಕ್ಕೆ ಬೇಕಾದ ಪರಿಕರಗಳನ್ನು ಕೊಡೋದ್ರೊಳಗೆ, ತಂತ್ರಜ್ಞಾನ ಸೃಷ್ಟಿ ಮಾಡೋದ್ರೊಳಗೆ ಇದೆ. ಮತ್ತಿನ್ನೊಂದು ಕೊಡೆಯದು ಬಹಳ ಮುಖ್ಯವಾದ ಮಾತು, ಎಲ್ಲರೂ ಪಾಲುದಾರರಾಗಿರುವಂತಹ ಈ ಪ್ರಪಂಚದೊಳಗೆ, ಇನ್ ದಿಸ್ ವರ್ಲ್ಡ್ where everyone is partner in this, ಯಾರು ನಮ್ಮವ್ರ ಪಾರ್ಟ್ನರ್ ಅಲ್ಲ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಇದರೊಳಗೆ ಪ್ರಾಮಾಣಿಕತೆ, ಪರಸ್ಪರ ಗೌರವ ಮತ್ತು ದೃಢ ಮನೋಭಾವ, ಸ್ಟ್ರಾಂಗ್ ಆಟಿಟ್ಯೂಡ್, ಇದನ್ನು ನಿದರ್ಶನ ಮಾಡಿ ತೋರಿಸಬೇಕು. ಡೆಮಾನ್ಸ್ಟ್ರೇಟೆಡ್, ಇದು ಬಹಳ ಮುಖ್ಯ ಸ್ವಾಮಿ. ಅದನ್ನು ಸೈನ್ಸ್ ಮಾಡುತ್ತೆ, ಸೈನ್ಸ್ ಉದ್ದೇಶ ಅದು. ನಾನು ಫ್ರಾಡ್ ಮಾಡ್ತೀನಿ, ಸುಳ್ಳಿದ್ದನ್ನು ಸುಳ್ಳು ಅಂತ ಹೇಳ್ತೀನಿ, ಅಥವಾ ವಿಜ್ಞಾನದಲ್ಲಿ ಯಾವುದೋ ಪ್ರಯೋಗದ ಸೊಟ್ಟಪಟ್ಟ ತೋರಿಸಿ ರಿಸಲ್ಟ್ ಬಂತು ಅಂತ ತೋರಿಸ್ಕೊತೀನಿ, ಯಾರೂ ಬದುಕಲ್ಲ. ಈಗ ಸ್ವಲ್ಪ ತಪ್ಪಾದ್ರೆ 100 ಜನ ವಿಜ್ಞಾನಿ ತಪ್ಪಾಗಿದೆ, ಆಗಿಲ್ಲ, ಸರಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪ್ರಾಮಾಣಿಕತೆ ಇಲ್ಲದೆ ವಿಜ್ಞಾನಿಕ ಸಂಶೋಧನೆ ಆಗೋಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಬಹುದೊಡ್ಡ ಕಾರಣಕ್ಕೆ ವಿಜ್ಞಾನದ್ದು ಅಂದ್ರೆ ಈ ಪ್ರಪಂಚದಲ್ಲಿ ಪ್ರಾಮಾಣಿಕತೆ ಇರಬೇಕು, ಪರಸ್ಪರ ಗೌರವ ಇರಬೇಕು. ವಿಜ್ಞಾನಿಗಳೊಳಗೆ ಎಂದೂ ಭೇದ ಬರಲಿಲ್ಲ. ನಾನು ಕಂಡು ಹಿಡಿದ, ಫಾರ್ ಎಕ್ಸಾಂಪಲ್, ಥಾಮ್ಸನ್ ಹೇಳಿದ್ದನ್ನ ರುದರ್ಫೋರ್ಡ್ ಒಪ್ಪಲಿಲ್ಲ, ರುದರ್ಫೋರ್ಡ್ ಹೇಳಿದ್ದನ್ನ ನೀಲ್ಸ್ ಬೋರ್ ಒಪ್ಪಲಿಲ್ಲ. ಮುಂದೆ ಮುಂದೆ ಬಂದಂತ ವಿಜ್ಞಾನಿಗಳು ಕೂಡ ನೀಲ್ಸ್ ಬೋರ್ ಅಂತ ಥಿಯರಿ ಒಪ್ಪಲಿಲ್ಲ ಅವ್ರು. ಆದ್ರೆ ಅವ್ರು ಜಗಳ ಬರಲಿಲ್ಲ. ಇದು ಬಹಳ ಮುಖ್ಯ ಆಗ್ಬೇಕಂದ್ರೆ ತಮ್ಮಲ್ಲಿ ಆರ್ಗ್ಯುಮೆಂಟ್ ಇರೋದು. ದೇ ಡಿಫರ್ಡ್ ಫಾರ್ ದಿ ಇಶ್ಯೂ ಬಟ್ ದೇ ನೆವರ್ ಡಿಫರ್ಡ್ ಪರ್ಸನಲಿ. ಪರಸ್ಪರ ಗೌರವ ಇದ್ದೇ ಇತ್ತು ಅವ್ರ ನೋಡ, ಪಕ್ಕಾ ಗೌರವ ಇತ್ತು. ನೆನಪಿದೆ ನಮ್ಮ ಶ್ರಾಡಿಂಜರ್, ಹೈಸನ್ಬರ್ಗ್ ಜರ್ಮನಿಯವರು, ಐನ್ಸ್ಟೀನ್ ಅನ್ನ ಖಾಸಾ ಶಿಷ್ಯ, ಐನ್ಸ್ಟೀನ್ ಅನ್ನ ದೇವರು ನಂಬ್ಕೊಂಡಂತ ಮನುಷ್ಯ. ಆತ ತನ್ನ ಹೈಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಅನಿಶ್ಚಿತತೆ ನಿಯಮವನ್ನು ಪ್ರಚಾರ ಮಾಡಿದಾಗ ಮೊದಲು ಬೇಜಾರು ಮಾಡಿಕೊಂಡದ್ದು ಐನ್ಸ್ಟೀನ್. ಬಹಳ ಬೇಜಾರಾಯ್ತು ಅವರಿಗೆ. ಏನೋ ಅಲ್ಲಿಂದ ಕಟ್ಕೊಂಡ್ ಬಂದಿದ್ವಿ ಸ್ಟ್ರಕ್ಚರ್, ನಾವು ಅಟಾಮಿಕ್ ಸ್ಟ್ರಕ್ಚರ್ ಚಂದ ಕಟ್ಟಡ ಕಟ್ಟಿದೀವಿ, ಏನು ಗೊತ್ತಿಲ್ಲ ಅಂದ್ಬಿಡ್ತೀಯ ನೀನು ಅಂತ ಹೇಳಿ ಒಂದು ಪತ್ರ ಬರೆದ್ರು, ಒರಟ ಪತ್ರ. ಗಾಡ್ ಡಸಂಟ್ ಪ್ಲೇ ಡೈಸ್, ದೇವರು ಕವಡೆ ಆಡಲ್ಲ, ವಿಜ್ಞಾನ ಅಂದ್ರೆ ಕರೆಕ್ಟ್ ಆಗಿರೋದು ಬದಲಾಯಿಸಲ್ಲ ಅಂತ ಬರೆದ್ರು. ಅವ್ನಿಗೆ ಎಷ್ಟು ದುಃಖ ಆಗ್ಬಿಡ್ತು ಅಂದ್ರೆ, ನಾ ಐನ್ಸ್ಟೀನ್ ಮನಸ್ಸಿಗೆ ನೋವು ಮಾಡಿದ್ನಲ್ಲ ಅಂತ ದುಃಖ ಆಗ್ಬಿಡ್ತು, ಒದ್ದಾಡ್ಬಿಟ್ಟ ಮನುಷ್ಯ ಹೈಸನ್ಬರ್ಗ್. ಆಗ ನೀಲ್ಸ್ ಬೋರ್ ಹೋಗಿ ಐನ್ಸ್ಟೀನ್ ಹೇಳ್ತಾರೆ, ಏನ್ ಮಾಡಿದ್ರಿ ನೀವು, ಆ ಮನುಷ್ಯನ ಹಾಳು ಮಾಡ್ಬಿಟ್ರಿ ಅಂತ ಮನುಷ್ಯಪ್ಪ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ. ಆಮೇಲೆ ಐನ್ಸ್ಟೀನ್ ಮತ್ತೊಂದು ಪತ್ರ ಬರೀತಾರೆ, ಐ ಆಮ್ ಸಾರಿ ಫಾರ್ ಮೈ ಇಂಪಲ್ಸಿವ್ ಬಿಹೇವಿಯರ್, ಯುವರ್ ರಿಸರ್ಚ್ ಇಸ್ ದ ಕಾರ್ನರ್ ಸ್ಟೋನ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್. ಮತ್ತೆ ಸಂಬಂಧ, ಪರಸ್ಪರ ಗೌರವ ಇರಬೇಕು. ಇದನ್ನ ಬಾಯಿಂದ ಹೇಳೋದಲ್ಲ, ನಡೆದು ತೋರಿಸಿದ್ದಾರೆ ವಿಜ್ಞಾನಿಗಳು, ಇವತ್ತಿಗಾದ್ರೂ ನಡೆದು ತೋರಿಸಿದ್ದಾರೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಫರ್ಮ್ ಆಟಿಟ್ಯೂಡ್. ಇದಾಗತ್ತೆ ಅಂದ್ರೆ ಆಗತ್ತೆ. ನೀ ಮೇರಿ ಕ್ಯೂರಿ, ಆಕೆದೊಂದು ದೊಡ್ಡ ರಿಸರ್ಚ್ ಲ್ಯಾಬ್ ಅಂತಿಲ್ಲ, ಕಾರ್ ಶೆಡ್ ಅಲ್ಲಿ ಮಾಡ್ಬೇಕು, ಟನ್ ಗಟ್ಲೆ ಪಿಚ್ ಬ್ಲೆಂಡ್ ಬಿದ್ದಿರ್ಬೇಕು, ಅದನ್ನ ಸೋಸಿ ಒಂದು ಟನ್ ಸೋಸಿದ್ರೆ 1/4 ಗ್ರಾಮ್ ರೇಡಿಯಂ ಬರ್ಬೇಕು. ಎಷ್ಟು ಕಷ್ಟಪಟ್ಟಿದ್ದಿರ್ಬೇಕಲ್ಲ ಹೆಣ್ಸು. ಕೈಗೆ ಹಾಕೊಳ್ಳೋ ಗ್ಲೌಸ್ ಇಲ್ಲ, ಚಳಿ, ವಿಪರೀತ ಚಳಿ, -12 -15 ಡಿಗ್ರಿ ಟೆಂಪರೇಚರ್ ಅಲ್ಲಿ ಕೆಲಸ ಮಾಡ್ಬೇಕು, ಹಗಲು ರಾತ್ರಿ ದುಡಿಬೇಕು. ಯಾಕೆ? ಒಂದು ಫರ್ಮ್ ಆಟಿಟ್ಯೂಡ್. ಇದು ಮಾಡಿದ್ರೆ ಜನಕ್ಕೆ ಒಳ್ಳೇದಾಗುತ್ತೆ, ರೇಡಿಯಂ ಬರಬೇಕು. ಇವತ್ತು ಲಕ್ಷಾಂತರ ಜನ ಪ್ರಪಂಚದಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡಾಗ, ರೇಡಿಯೇಷನ್ ಟ್ರೀಟ್ಮೆಂಟ್ ತಗೊಂಡಾಗ ಆ ಮೇರಿ ಕ್ಯೂರಿದು ಆ ದೃಢ ನಿರ್ಧಾರ ಕಣ್ಮುಂದ್ ಬರ್ತದೆ. ವಿಜ್ಞಾನದ ಕೆಲಸ ಅದು, ಮನೋಧರ್ಮವನ್ನ ಮಾಡಿ ತೋರಿಸುವಂತಹದ್ದು. ನಾನು ಜಾಸ್ತಿ ಮಾತಾಡ್ಬಿಟ್ಟೆ, ನಾನು ಮಾತು ಕರೆಕ್ಟಾಗಿ 6:22 ಶುರು ಮಾಡಿದ್ದು, ಈಗ 7:22 ಆಯಿತು. ಐ ಸ್ಟಾಪ್ ಎಟ್ ದಿಸ್ ಪಾಯಿಂಟ್ ಆ್ಯಂಡ್ ಇಫ್ ದರ್ ಆರ್ ಎನಿ ಕ್ವೆಶನ್ಸ್, ಎನಿ ಸಜೆಷನ್ಸ್, I am stand for it. Ellu illa eno ellu illa alle ellu on madkolod mute unmute madod. ಪ್ರಶ್ನೆ ಕೇಳೋರು ಮಾತ್ರ unmute ಮಾಡ್ಕೊಂಡು ಕ್ವೆಶ್ಚನ್ ಕೇಳಬಹುದು. ಅಲ್ಲಿ ಬಂದ ಪ್ರಶ್ನೆಗಳನ್ನು ನೋಡಿ ಹೇಳ್ಬೇಕಾ? ನಾನು ಹಾಗೆ ಮಾಡ್ಲಾ? ಅಲ್ಲಿ ಒಂದು ಪ್ರಶ್ನೆ ಚೆನ್ನಾಗಿತ್ತು. ಆಧುನಿಕ ನಂದು ಅನ್ಮ್ಯೂಟ್ ಮಾಡ್ಬೇಡ್ರಪ್ಪ. ಹಾಗೆ ಆಗಿನ ಮಂದಿಗೆ ಆ ಆದಿ ಗುಹೆಯಲ್ಲಿದ್ದಂಥ ಮನುಷ್ಯ ಅವನಿಗೆ ವೈಜ್ಞಾನಿಕ ಮನೋಭಾವ ಹೇಗೆ ಬಂತು ಅಂತ ನಾನು ಹೇಳಿದೆ. ವೈಜ್ಞಾನಿಕ ಮನೋಭಾವ ನಮ್ಮಲ್ಲೂ ಇದೆ. ನಾವು ಕಣ್ಣು ತೆರೆದು ಕುತೂಹಲದಿಂದ ನೋಡಿದ್ರೆ ಎಷ್ಟು ವೈವಿಧ್ಯ ಕಾಣಿಸುತ್ತೆ ಗೊತ್ತಾ. ಆ ಮನುಷ್ಯ ನೋಡಿ ಬೆರಗಾಗ್ಬಿಟ್ಟ, ಅಯ್ಯೋ ಮಳೆ ಬಂತು ಅಂತ ಅನಾಹುತ ಆಯ್ತು ಅನ್ಕೊಂಡ. ಮಳೆ ನಿಂತು ಹೋಯ್ತು, ಆಮೇಲೆ ಚಳಿ ಶುರು ಆಯ್ತು. ಮೊದಲೇ ಸಲ ಏನ್ ಗೊತ್ತಾಗಿಲ್ಲ. ದಯವಿಟ್ಟು ಬಿಚ್ಚಿಕೊಳ್ಳಿ, ಇಷ್ಟು ಗೊತ್ತಾಗ್ಬೇಕಾದ್ರೆ ಆವರ್ತತೆಯನ್ನ ಗಮನಿಸಿ ತಾನು ಋತುಗಳನ್ನ ಪರಿಚಯ ಮಾಡ್ಕೊಳ್ಳೋ ಹೊತ್ತಿಗೆ ಅದು 1-2 ವರ್ಷದಲ್ಲಿ ಆದದ್ದಲ್ಲ, 25 ವರ್ಷ 50 ವರ್ಷ ಆಗಿರ್ಬೇಕು. ನಮ್ಮ ಮನುಷ್ಯನ ಕಾಲದೊಳಗೆ ಯಾವುದು ಸಿದ್ಧಿ ತಕ್ಷಣಕ್ಕೆ ಆಗಿಲ್ಲ. ಅದು 50 ವರ್ಷ ನೋಡಿರ್ಬೇಕು ಅವನು. ಅವನ ಅಪ್ಪ ಹೇಳ್ತಾನೆ, ನೋಡೋ ನಾಳೆ ಬಹುತೇಕ ಮಳೆ ಬರಂಗ್ ಕಾಣುತ್ತೆ, ಹಿಂದಕ್ಕೊಮ್ಮೆ ಆಗಿತ್ತು ಹಿಂಗೆ ಅಂತ ಹೇಳ್ತಾನೆ. ಅವ್ನು ಶುರು ಆಯ್ತು, ಅವ್ನು ಗಮನಿಸೋಕ್ ಶುರು ಮಾಡಿದ. ಹೀಗೆ ತಲೆಮಾರುಗಳಿಂದ ಗಮನಿಸಿ ಈ ಋತುಗಳನ್ನ ಗಮನಿಸೋಕ್ ಶುರು ಮಾಡಿದ. ಬೆಂಕಿ ಬಂತು, ಬೆಂಕಿಯಿಂದ ಬೆಳಕು ಬಂತು. ಅವನಿಗೆ ಬೆಂಕಿ ಉರಿದ್ ನೋಡೋದು ಬೆಳಕಾಯ್ತು. ಅರೆ ಇದು ನಮ್ಮ ಮನೇಲಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ ಅಂತ. ಮನೆಗೂ ಬೆಂಕಿ ಹಚ್ಕೊಂಡಿರ್ಬೇಕಾದಷ್ಟು ಹಚ್ಕೊಂಡಿರ್ಬೇಕು. ಆದ್ರೆ ಒಬ್ಬ ಬುದ್ಧಿವಂತ ಒಂದೇನೋ ಬಟ್ಟೆ ಸುತ್ತಿ ಇಟ್ಕೊಂಡಿರ್ಬೇಕು. ಮನೆ ಬೆಳಕಾಯ್ತಲ್ಲ, ಆಯ್ತು ಬಿಡು, ಕತ್ಲೆ ಆದ್ರೆ ಚಿಂತೆ ಇಲ್ಲ, ಬೆಳಕಿದೆಯಲ್ಲ ನನಗೀಗ ಅಂತ ಹೇಳಿ ಎಲ್ಲವನ್ನು ಪ್ರಯೋಗಗಳ ಮೂಲಕ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಅಬ್ಸರ್ವೇಷನ್, ಕುತೂಹಲದಿಂದ ನೋಡ್ತಾ ತನ್ನ ಕನಸಿದ್ದನ್ನ ಪ್ರಯೋಗ ಮಾಡ್ತಾ ಪ್ರಯೋಗಶೀಲತೆಯಿಂದ ಮನುಷ್ಯ ವೈಜ್ಞಾನಿಕ ಮನೋಭಾವನ ಪಡ್ಕೊಂಡ. ನೋಡ್ಬೇಕು, ನೋಡಿದ್ದನ್ನ ಪ್ರಯೋಗ ಮಾಡಿ ನೋಡ್ಬೇಕು. ನಾನು ಹೇಳ, ನಮ್ಮ ಪುಟ್ಟ ಮಕ್ಕಳಿದ್ದಾರಲ್ಲ ಮನೇಲಿ, 1 ವರ್ಷದ ಮಗು ಇದೆ ನಿಮ್ಮ ಮನೇಲಿ, ಅವನಂತ ವಿಜ್ಞಾನಿ ಜಗತ್ತಲ್ಲಿ ಯಾರೂ ಇಲ್ಲ. ನೀವು ಕೊಟ್ಟು ನೋಡಿ, ಒಂದು ಸಣ್ಣದೊಂದೇನು ಆಟಿಗೆ ಕೊಟ್ಟು ನೋಡಿ 1 ವರ್ಷದ ಮಗುಗೆ. ಮೊದಲು ಬಾಯಿಂದ ಕಚ್ಚುತ್ತೆ, ಫಸ್ಟ್ ಇನ್ಸ್ಟಿಂಕ್ಟ್ ಈಸ್ ಟು ಈಟ್. ಕಚ್ಚುತ್ತೆ, ರುಚಿ ನೋಡುತ್ತೆ, ನೆಲಕ್ಕೆ ಹಾಕಿ ಉಗ್ಗುತ್ತೆ, ಕೈಯಿಂದ ಹರಿಯೋಕೆ ನೋಡುತ್ತೆ. ಇದೆಲ್ಲ ಪ್ರಯೋಗಗಳೇ ಇವು. ಸೈಂಟಿಫಿಕ್ ಅನಾಲಿಸಿಸ್ ಅದು. ನೋಡುತ್ತೆ, ಕೈಗೆ ಬಿರುಸಿದೆಯಾ, ಮೆತ್ತಗಿದೆಯಾ, ಹರಿಬೋದಾ, ಜೋಡಿಸ್ಬೋದಾ, ಅದು ಪುಟ್ಟಿತದ ಎಲ್ಲ ನೋಡ್ಬಿಟ್ಟು ಇಷ್ಟೇ ತಾನೇ ಹಣೆ ಬರ ಅದು ಬಿಸಾಕ್ ಹೋಗ್ಬಿಡುತ್ತೆ. ಇಟ್ ಡಸ್ ಆಲ್ ಎಕ್ಸ್ಪೆರಿಮೆಂಟ್ಸ್. ಹಾಗೆ ಮನುಷ್ಯ ಕೂಡ ಆಗ ಪುಟ್ಟ ಮಗು ಹಾಗಿದ್ದವನು, ಅವನು ಪ್ರತಿಯೊಂದನ್ನು ವೈಚಾರಿಕವಾಗಿ ಶೋಧಿಸ್ತಾ ಒಂದು ವಿಚಾರವಾದಿಯಾಗಿ ಬೆಳ್ಕೊಂಡು ಬಂದ. ಕೆಲವರು ವಿಚಾರವಾದಿ ಆಗಲಿಲ್ಲ, ಕೆಲವರು ಭಾವನಾತ್ಮಕ ಆದವರು ಕವಿಗಳಾದ್ರು. ಇನ್ನು ಕೆಲವರು ಕವಿ ಮತ್ತು ಕುತೂಹಲ ಎರಡನ್ನು ದಾಟಿ ಇದ್ರ ಹಿಂದಿರುವಂತ ಶಕ್ತಿ ಯಾವುದು ತುಡ್ಕೋಕ್ ಹೋಗಿ ಅಧ್ಯಾತ್ಮಕ್ಕೆ ಹೋಗ್ಬಿಟ್ರು. ಅವ್ರೆಲ್ಲ ಧರ್ಮದ ಪ್ರಚಾರಕರಾದ್ರು. ಸಾಹಿತ್ಯ, ಧರ್ಮ ಮತ್ತು ವಿಜ್ಞಾನ 3 ಒಂದೇ ಪ್ರಪಂಚದಿಂದ ಬಂದು 3 ದಿಕ್ಕಿನಿಂದ ನೋಡಿದಾಗ 3 ವಿಭಜನೆಗಳು ನಮ್ ಬಂತು. ಕರೆಕ್ಟು.